ಅಯ್ಯಯ್ಯೋ, ಇದೇನ್ಲ ಇದು ಎನ್ಎಸ್ಸು? ಹುಲಿ ಗರ್ಜನೆ ಕೇಳಿಸ್ತಾ ಇದೆ. ಯಾವ್ದಾದ್ರೂ ಸರ್ಕಸ್ ಕಂಪನಿ ಹುಲಿ ನೆಗದ ಬಿದ್ದು ಡೈರೆಕ್ಟ್ ಆಗಿ ಸ್ವರ್ಗ ಲೋಕಕ್ಕೆ ಬಂದ್ಬಿಡ್ತೀನ್ಲ. ನೋಡ್ಲ ಹೋಗಿ, ಈಗ ತಾನೇ ಸತ್ತು ನೆಮ್ಮದಿಯಾಗಿ ಸ್ವರ್ಗ ಸೇರ್ಕೊಂಡಿದ್ದೀನಿ. ಮತ್ತೆ ಅದೇನಾದರೂ ಬಂದು ಮ್ಯಾಲೆ ಬಿದ್ದು ಸಾಯಿಸ್ಕೀಸ್ಬಿಟ್ರೆ ಮತ್ತೆ ಇಲ್ಲಿ ಸತ್ತು ಭೂಲೋಕಕ್ಕೆ ಹೋಗಿ ನರಳಬೇಕಾಯ್ತದೆ ಕಳ್ಳ. ಅಯ್ಯಯ್ಯಪ್ಪೋ, ಅದೇ ಗುರು ಅಂಕಿರ್ಸ್ಕೊತೀರಾ? ನಮ್ಮ ಅಯ್ಯಪ್ಪ ಸ್ವಾಮಿನೋ ಇಲ್ಲ ಮಲೆ ಮಾದೇಶ ಸ್ವಾಮಿನೋ ನಮ್ಮನ್ನೆಲ್ಲ ಮೀಟ್ ಮಾಡೋಕ್ಕೆ ಹುಲಿ ಮೇಲೆ ಬರ್ತಿರ್ಬೇಕು. ಸ್ವಲ್ಪ ಇರಿ, ನೋಡ್ತೀನಿ. ಮೊದಲು ಹೋಗಿ ನೋಡ್ಲ, ಮಾತಾಡ್ತಾ ನಿಂತ್ಗೆ ಬೇಡ. ಮಾತು ಮನೆ ಕೆಡಿಸ್ತು, ತೂತ್ ಒಲೆ ಕೆಡಿಸ್ತು ಅಂತ ಗಾದನೆ ಅದೆ. ಇವೆರಡರಿಂದನೇ ನಾವು ಕೆಟ್ಟ ಕೆರ ಹಿಡಿದು ಇಲ್ಲಿಗೆ ಬಂದಿದ್ದು ಕಳ್ಳ. ಕೀಳೆ ಕೀಳೋ ರೀ ದೀರದ್ರಪ್ಪ, ನಾವು ಸುಮ್ಮನೆ ಎದ್ರಕೊಂಬಿಟ್ವಿ. ಅದು ಹುಲಿನೂ ಅಲ್ಲ ಸಿಂಹನೂ ಅಲ್ಲ, ನಮ್ಮ ಟೈಗರ್ ಪ್ರಭಾಕರ್ ಕಣ್ರಿ. ಪ್ರಭಾಕರ್ ಬರ್ತವ್ರೆ. ಕೀಳೆ ಕೀಳೋ ಅಲ್ಲಿ ಪ್ರಭಾಕರ್ ಏನ್ಲ ನಡೀಲವ ಕರ್ಕೊಂಬರವ? ಆ ಮನುಷ್ಯ ದಾರಿ ತಪ್ಪಿ ಇತ್ಲಾಗ ಸ್ವರ್ಗ ಲೋಕಕ್ಕೆ ಬರೋ ಬದಲು ಅತ್ಲಾಗ ನರಕಕ್ಕೆ ನೋಡ್ಬಿಟ್ಟಾನು. ನಡೀರಿ. ಹಲೋ, ಗ್ಲ್ಯಾಡ್ ಟು ಮೀಟ್ ಯು ಟೈಗರ್, ಅವಯೋ. ಏನಪ್ಪ ಪ್ರಭಾಕರ, ನೀನು ಬಂದ್ಬಿಟ್ಟ? ಬಾ ಬಾ. ಏನು ಭೂಲೋಕದಲ್ಲಿ ಹೊಸ ನ್ಯೂಸು? ಹೆಂಗೈತೆ ನಮ್ಮ ಭವ್ಯ ಭಾರತ, ಅದರೊಳಗೂ ನಮ್ಮ ಕರ್ನಾಟಕ? ಅರೇ ಧೀರೇಂದ್ರ ಅವ್ರೆ, ಇನ್ನು ನಾನಿಲ್ಲಿ ಸರಿಯಾಗಿ ಎಂಟ್ರಿ ಕೊಟ್ಟಿಲ್ಲ, ಆಗ್ಲೇ ನನ್ನ ತಲೆ ತಿನ್ನಕ್ ಶುರು ಮಾಡ್ಬಿಟ್ರಲ್ಲ. ಲಾಂಗ್ ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ. ಒಂದ್ ಬಾಟ್ಲು ಜಾನಿವಾಕರ್ ಜಾಗ್ಡೇನೆಲ್ಲ ತರಿಸ್ಕೊಟ್ರೆ ಕುಡ್ದು ಸುಧಾರಿಸ್ಕೊಂಡು ಆಮೇಲೆ ಮಾತಾಡ್ತೀನಿ. ಅಲ್ಲಿ ಒಳ್ಳೆ ಕೇಳಬೇಕಲ್ಲ ನೀನು. ಇಲ್ಲೆಲ್ಲ ಯಾ ಸಿಗ್ತದೆ ಆ ಡ್ರಿಂಕ್ಸು? ಬೇಕಾದ್ರೆ ಆ ಅಮೃತ ಐತೆ, ಒಂದ್ ಜೆಮ್ ಕುಡ್ಕ. ಮಿಸ್ಟರ್ ಧೀರೇಂದ್ರ, ಇದನ್ ಕುಡಿದ್ರೆ ಕೇಕ್ ಬರುತ್ತಾ? ಅಯ್ಯಯ್ಯಪ್ಪ, ಇದು ನಮಗ್ ಸರಿ ಬರಲ್ಲಪ್ಪ. ಇದು ಏನಿದ್ರು ಈ ಲೋಕದೊಳಗ್ ಸರಿ, ನಮ್ ಏನಿದ್ರು ಕಲಸಿಪೊಳೆ ಸರಯ ಆಗ ಬರೋದು. ಕೀಳೆ ಕೀಳೋ. ಅಟ್ಲೀಸ್ಟ್ ಟ್ರಿಪಲ್ ಎಕ್ಸ್ ರಮ್ ಸಿಗೋದಿಲ್ವಾ ಇಲ್ಲಿ? ರಮ್ ಸಿಗೋದಿಲ್ಲ ಕಳ್ಳ ಇಲ್ಲಿ. ಆ ರಮ್ ಬಾಟ್ಲಿ ಮೇಕೆ ಮೂರಕ್ಷರ ಇರ್ತೈತಲ್ಲ, ಆರ್ ಯು ಎಂ, ಅದು ಬೇಕಾದ್ರೆ ಸಿಗತೈತ್ ನೋಡು. ಅಂದ್ರೆ ಅದೇ ಕಳ್ಳಾರಂಬೆ ಮೇನಕ್ಕೆ ಊರ್ವಶಿ, ಕಳ್ಳಾರಂಬೆ ಮೇನಕ್ಕೆ ಊರ್ವಶಿ. ನೋ 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 ನೋ, ಈ ಹೆಂಗಸರು ಸಾಹಸನೇ ಬೇಡ ನನಗೆ. ಈ ಹೆಂಗಸರಿಂದಾನೆ ನಾನು ಭೂಲೋಕದಲ್ಲಿ ಹಾಳಾಗೋಗಿದ್ದು. ಹೆಂಗಸರು ಅಂದ್ರೆ ನನಗೆ ಅಲರ್ಜಿ ಆಗೋಗಿದೆ. ಅದರಲ್ಲೂ ಯೂರಿಯನ್ ಹೊಸ ಫಿಗರ್ಗಳ, ಯುಗ ಯುಗಾಂತರದ ಹಳೆ ಪೀಸ್ಗಳು, ಓಲ್ಡ್ ಮಾಡಲ್ ಗಾಡಿಗಳು, ಐ ಡೋಂಟ್ ಲೈಕ್ ಇಟ್ ಆಲ್. ನೀನು ಮಿಸ್ಟೇಕ್ ಮಾಡ್ಕೊಂಡಿದ್ದೆ ಪ್ರಭಾಕರ್. ಐ ನನ್ ಟೈಗರ್ ಪ್ರಭಾಕರ್. ಹಂಗೆ ಇಟ್ಕೋ. ನೋ ಟೈಗರು, ನೀ ಅನ್ಕೊಂಡಿದಂಗೆ ಈ ರಂಬೆ ಊರ್ವಶಿ ಮೇನಕ್ಕೆ ಎಲ್ಲರೂ ಓಲ್ಡ್ ಮಾಡಲೆ. ಆದರೆ ಇತ್ತೀಚೆಗೆ ಸತ್ತು ಸ್ವರ್ಗಕ್ಕೆ ಬಂದಲ್ಲ ಆ ನಿವೇದಿತ ಜೈನು, ಅವಳಿಗಿಂತಲೂ ಈ ಮೂರು ಜನ ಅಜ್ಜಿದರು ಭಾಳ ಬ್ಯೂಟಿಫುಲ್ ಆಗಿದ್ದಾರೆ ಗೊತ್ತಾ? ಊನಪ್ಪ, ಅವರಂದ ವನಪ್ಪು ವೈರ್ಯ ನೋಡಿ ನಮ್ಮ ಪಟೇಲಪ್ಪನವರು ಜೀವರಾಜ ಆಳುವವರು ಅವ್ರನ್ನ ಡೌ ಮಾಡಿಕೊಂಡು ಅವ್ರ ಶರಗಲ್ಲೇ ಇರ್ತಾರೆ ಕಳ್ಳ. ಏನೇ ಹೇಳು ಪ್ರಭಾಕರಣ್ಣ, ನಾವೆಲ್ಲ ನಮ್ಮ ಪಟೇಲಪ್ಪನವ್ರ ಸಿಕ್ಕತನದ ಮುಂದೆ ಏನೇನೋ ಅಲ್ಲ ಬಿಡು. ಅದೇಂತೆ ಅವಳು ಮುದುಕ ಅಂತೀನಿ, ಇಲ್ಲಿಗೆ ಬಂದ ಮ್ಯಾಕೆ ಪಂಚೆ ಹೊಡೆದು ಬಿಟ್ಬಿಟ್ಟವನೇ ಕಳ್ಳ ಪುಣಾತ್ಮ, ಪಂಚೆ ಹೊಡೆದು ಬಿಟ್ಬಿಟ್ಟವನೇ. ತಗ ಈ ಅಮೃತನ ಒಂದು ಪೇಗ್ ಏರ್ಸು, ಒಂದಿಷ್ಟು ದಣಿ ವಾರ್ತೆ ಐತೆ. ಹೆಂಗದೆ ನಿನ್ನ ಕಾಲಿನ ಪರಿಸ್ಥಿತಿ? ಲುಕ್ ಮಿಸ್ಟರ್, ಐ ಆಮ್ ಆಲ್ ರೈಟ್. ನಿನಗೆ ನಾ ಜಾಂಡಿಸ್ ಬಂದಿತ್ತು ಅಂತಿದ್ರು, ಹೇಗಿದ ನಿನ್ನ ರೋಗ? ಇಲ್ಲಿ ಬಂದ ಮ್ಯಾಕೆ ನಮ್ಮ ಯಮಣ್ಣ ಚಿತ್ರಗುಪ್ತಣ್ಣ ಸೇರ್ಕೊಂಡು ನನ್ನ ಸ್ವರ್ಗದ ದವಾಖಾನೆಗೆ ಒಂದು ವಾರ ಅಡ್ಮಿಟ್ ಮಾಡಿದ್ರು ಕಳ್ಳ. ಎಲ್ಲ ರೋಗವು ಹೇಳ್ದೇ ಕೇಳ್ದೆ ಹೊಂಟೋಯ್ತು ಕಳ್ಳ. ಅಂದಂಗೆ ನನ್ನ ಏನರು ಮಕ್ಕಳು ಭೂಲೋಕದಾಗ ಹೆಂಗವ್ರೆ? ಮಿಸ್ಟರ್ ಧೀರೇಂದ್ರ, ನಿಮ್ಮ ಹೆಂಡತಿ ಮಕ್ಕಳದು ನೋ ಪ್ರಾಬ್ಲಮ್, ಅವ್ರು ಯಾವ ತಕರಾರಿಲ್ಲದೆ ಚೆನ್ನಾಗೇ ಇದ್ದಾರೆ. ಆದರೆ ನಮ್ಮ ಆಳ್ವಾರವ್ರ ಹೆಂಡತಿರ್ದೆ ಕಿರಿಕು, ಆಸ್ತಿ ನನಗೆ ಬೇಕು ಅಂತ ಒಬ್ಳು, ನನಗೆ ಬೇಕು ಅಂತ ಇನ್ನೊಬ್ಳು, ಜಟಾಪಟಿ ಫ್ರೀ ಸ್ಟೈಲ್ ಕುಸ್ತಿ ನಡೀತಾನೆ ಇದೆ. ಆಳು ಬಿದ್ದೋಗ್ಲಿ ಬಿಡ್ಲ, ಇಬ್ಬರನ್ನ ಕಟ್ಕೊಂಡು ಮ್ಯಾಕೆ ಇವೆಲ್ಲ ಇದ್ದಿದ್ದೆ ಕಳ್ಳ. ನೀನು ಕಟ್ಕೊಂಡಿಲ್ವಾ ಐದು ಜನ ಏನ್ರನ್ನ? ನೀನು ಸತ್ಯಮಿ ಹಾಕಿ ನಿನ್ನನ್ನು ನೋಡೋಕ್ಕೆ ನಮ್ಮ ಜೈಮಾಲಕ್ನೇ ಬರಲಿಲ್ಲ. ಅದಿರಲಿ, ನಮ್ಮ ಪಿಳ್ಳಂಗು ಈ ರಾಜ್ಯಭಾರ ಹೆಂಗೆ ನಡೀತಾ ಐತೆ ನಮ್ಮ ಕರ್ನಾಟಕದಾಗೆ? ಡರ್ಟಿ ಡರ್ಟಿ ರಾಜಕೀಯ,
ಒಗಿರಿ ಅವನ ಮಕ್ಕಕ್ಕೆ, ಬೆಂಗಳೂರಿನ ಸಿಂಗಾಪುರ್ ಮಾಡ್ತೀನಿ ಅಂತ ಬಗಳೆ ಬಿಟ್ಕೊಂಡೆ, ನಯ ಪೈಸೆ ಕೆಲಸ ಮಾಡ್ದೆ ಕಾಲ ಕಳೀತಾ ಇದ್ದಾನೆ. ಈ ಮನುಷ್ಯ ಸಿಂಗಾಪುರ್ ಮಾಡ್ದೆ ಇದ್ರೆ ಕತ್ತೆ ಬಾಲ, ನೆಟ್ಟಿಗೊಂದು ರೋಡ್ನು ರಿಪೇರಿ ಮಾಡಿಸಿಲ್ಲ. ಅದನ್ನೆಲ್ಲ ನಾನು ಹಾಯ್ ದೇವಲೋಕ ಪೇಪರ್ನಾಗೆ ಓದ್ದೆ ಕಣ್ಲ. ಈ ಒಂದು ವಿಷಯ ಪ್ರಭಾಕರಣ್ಣ, ಈಗೆಲ್ಲ ಬೆಂಗಳೂರಿನಾಗೆ ಮಕ್ಕಳು ಆಸ್ಪತ್ರೆಯಲ್ಲಿ ಹುಟ್ಟಾ ಇಲ್ಲವಂತೆ. ದಾರಿಲಿ ಹೋಗುವಾಗಲೇ ಅಳ್ದಾಗೆ ಕಾರು ಆಟೋ ರಿಕ್ಷಾ ಹಂಗೆ ದಡಮ್ ಅಂದು ಹಿಂಗೆ ಗುಡುಮ್ ಅಂತ ಹೇಳೋ ಅಷ್ಟರಲ್ಲಿ ಕಿಯೋ ಪಿಯೋ ಅಂತ ಬೀದಿ ಬೀದಿಲೇ ಡೆಲಿವರಿ ಆಯ್ತಾ ಅವ್ರಂತೆ. ಅಬ್ಬ ಟೈಗರು, ನಾನು ನಮ್ಮ ಹಾಯ್ದೇವ್ಲಕ್ಕ ಪೇಪರ್ನಲ್ಲಿ ಒಂದು ನ್ಯೂಸ್ ಓದ್ದೆ, ಸತ್ಯನೋ? ಅಯ್ಯ ನಿನ್ನ ಅದೇನು ಓದ್ದೆ ಅಂತ ಹೇಳಿದ್ರೆ ಅಲ್ವೇನ್ಲ ಯಪ್ಪಂಗೆ ಗೊತ್ತಾಗೋದು. ನಾನು ವಿಷಯನೇ ಹೇಳಿಲ್ಲ, ವೆರಿ ವೆರಿ ಸಾರಿ. ಈ ಚಿಲ್ಲರೆ ಪಲ್ರೆ ಅಂಗಡಿಲೆಲ್ಲ ಈ ಗುಂಡು ಮಾರೋದಕ್ಕೆ ಸರ್ಕಾರ ಸೈಲೆನ್ಸ್ ಆಗಿ ಲೈಸೆನ್ಸ್ ಕೊಡ್ತಾ ಇದೆಂತೆ, ಹೌದಾ? ಹಾ, ಒಂದಷ್ಟು ಹೆಣ್ಮಕ್ಳು ಸಂಘ ಸಂಸ್ಥೆಗಳು ತರಾಟೆ ತಗೊಂಡ್ಮೇಲೆ ತಪ್ಪಾಯ್ತು ಅಂತೇಳಿ ವಾಪಸ್ ತಗೊಂಡಿದ್ದಾರೆ. ಈಗ ಬರೀ ಸ್ಯಾಂಪಲ್ ಕೊಟ್ಟಿದೆ ಅಷ್ಟೇ. ಇನ್ ಮುಂದಕ್ಕೆ ನೋಡ್ತಾ ಇರೋ, ಕಿರಾಣಿ ಅಂಗಡಿಲಿ ಬೇರು, ಪುಸ್ತಕದ ಅಂಗಡಿಲಿ ರಮ್ಮು, ಔಷಧಿ ಅಂಗಡಿಲಿ ಅರಾಕು, ಜನ್ವಾರದ ಅಂಗಡಿಲಿ ಜೆನ್ನು, ಕಾಲೇಜ್ ಕ್ಯಾಂಟೀನಲ್ಲಿ ವಿಸ್ಕಿ, ಹಾಲಿನ ಬೂತಲ್ಲಿ ವೈನು, ಕಡೆಗೆ ಫುಟ್ಪಾತ್ ಅಲ್ಲಿ ಬೋಂಡ ಅಂಗಡಿಲಿ ಬಕಾಡಿಯ ರಮ್ ಸಿಗೋ ವ್ಯವಸ್ಥೆನೂ ಮಾಡುತ್ತೆ ಈ ನಮ್ಮ ಗ್ರೇಟ್ ಘನ ಸರ್ಕಾರ. ಹಾ, ಅಯ್ಯೋ ಶಿವನೇ ಶಿವನೇ, ನಾವು ಅಲ್ಲಿದ್ದಾಗ ಇಂಥ ವ್ಯವಸ್ಥೆ ಮಾಡಲಿಲ್ಲ ಕಣ್ಲ. ಈ ನನ್ನ ಮಕ್ಕಳು ನಾವು ಆ ಏರಿಯಾ ಬಿಟ್ಟು ಈ ಏರಿಯಾಗೆ ಬಂದ್ಮೇಲೆ ಎಷ್ಟೊಂದು ಉಪಕಾರ ಮಾಡ್ಬಿಟ್ಟವ್ರೆ. ಎಂಡಿದ್ದರುಗಳ ಜೊತೆ ಬಿದ್ದು ಒದ್ದಾಡ್ತಾ ಇದ್ದ ನಮ್ಮ ಈ ಪಟೇಲ್ ಅಪ್ಪನಿಗೂ ಇಂಥ ಒಂದು ಮನೆಯಾಳ ಬ್ರಹ್ಮಾಂಡವಾದ ಐಡಿರಿಯಾ ತಲೆಗೆ ಹೋಗಿರಲಿಲ್ಲ ಕಳ್ಳ. ನಾವು ಅಲ್ಲಿಂದ ಬಂದ ಯಾಕೆ ಅದೆಷ್ಟು ಇಂಪ್ರೂವ್ಮೆಂಟ್ ಆಗೋಗೈತೆ ನಮ್ಮ ಕರ್ನಾಟಕ. ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಜೀವ ಹೋಗ್ತಾ ಇದೆ ಅಂದರೆ ಸರಿಯಾದ ಟೈಮ್ಗೆ ಒಂದು ಮೆಡಿಕಲ್ ಸ್ಟೋರೂ ಸಿಗೋದಿಲ್ಲ. ಇದ್ದರೂ ಮಧ್ಯಾಹ್ನ 1 ಗಂಟೆಯಿಂದ 5 ಗಂಟೆವರೆಗೂ ಯಾರೇ ನೆಗೆದು ಬೀಳ್ತಾ ಇದ್ರೂ ಒಂದು ಮೆಡಿಕಲ್ ಸ್ಟೋರೂ ತೆಗೆದಿರೋದಿಲ್ಲ. ಆದರೆ ಪ್ರತಿ ಬೀದಿಲೂ ಬಾರು ವೈನ್ ಶಾಪ್ಗಳು ತುಂಬಿ ತುಳುಕ್ತಾ ಇವೆ. ಬೆಳಗಿನ ಜಾವಕ್ಕೆ ಎಷ್ಟೋ ಬ್ರಾಂದಿ ಅಂಗಡಿಗಳು ತೆರೆದಿರುತ್ತೆ. ಹಿಂಗಿರುವಾಗ ಹೆಣ್ಮಕ್ಳು ಸಣ್ಣ ಮಕ್ಕಳು ಹೋಗೋ ಜಾಗಕ್ಕೆ ಈ ಎಂಡನ ಯಾಕೆ ತರಬೇಕಾಗಿತ್ತು ಈ ಪಿಳಂಗವೆ? ಇರೋದ ಪಕ್ಷದವರು ಇದ್ರ ಬಗ್ಗೆ ಗಲಾಟೆ ಮಾಡಿದ್ದಕ್ಕೆ ಸದ್ಯಕ್ಕೆ ತಪ್ಪೈತೆ ಪ್ರಾಬ್ಲಮ್. ಓ, ಆ ಯಪ್ಪನ ದೃಷ್ಟಿಲಿ ಸಿಂಗಾಪುರ್ ಮಾಡೋದು ಅಂದ್ರೆ ಇದೇ ಇರಬೇಕು ಕಳ್ಳ. ನೆಟ್ಟಿಗೆ ಒಂದು ರೋಡ್ ಇಲ್ಲ, ಅರ್ಧ ಗಂಟೆ ಸರಿಯಾಗಿ ಕರೆಂಟ್ ಇರಾಕಿಲ್ಲ, ಕುಡಿಯೋದಕ್ಕೆ ಶುದ್ಧವಾದ ನೀರಿಲ್ಲ. ಮೊನ್ನೆ ಆ ಕನಕಪುರದ ಅಕ್ಕಪಕ್ಕದ ಹಳ್ಳಿಗಳಿಂದ ಒಂದಷ್ಟು ಜನ ಸತ್ತು ನಮ್ಮೂರಿಗೆ ಸಾರಾಸಗಟಾಗಿ ಬಂದಿಳಿದ್ಬಿಟ್ಟವ್ರೆ ಕಳ್ಳ. ನಮ್ಮ ಸ್ವರ್ಗ ಲೋಕನೂ ಒಂಥರ ಮಿನಿ ಬೆಂಗಳೂರು ಆಗೋಗೈತೆ ಕಳ್ಳ. ಎಷ್ಟು ಜನಕ್ಕೆ ಅಂತ ಇಲ್ಲಿ ಜಾಗ ಕೊಡೋಕ್ಕಾಯ್ತದೆ? ಆ ಯಮ್ಮ ಸೋನಿಯಾನಾದರೂ ಈ ಅಪ್ಪನ ಡೆಲ್ಲಿ ಕರೆಸ್ಕೊಂಡು ಒಂದಿಷ್ಟು ಬುದ್ಧಿ ಹೇಳ್ಬಾರ್ದಿಲ್ಲ. ಹಾ, ಎಲ್ಲ ಒಂದೇ ಕಾಳಿನ ಬೆಳೆಗಳು. ಧೀರೇಂದ್ರ, ನೀನಲ್ಲಿದ್ದಾಗ ಸಿಕ್ ಸಿಕ್ ಕ್ಯಾಸೆಟ್ನಲ್ಲಿ ಸಿಕ್ ಸಿಕ್ ಹಾಗೆ ಒಗಿತಾ ಇದ್ದೆ. ಕ್ಯಾಸೆಟ್ ಕಂಪ್ನಿಯವರು ಉದ್ಧಾರ ಆದರೆ ವಿನಃ ಅದರಿಂದ ಬೇರೆ ಏನು ಉಪಯೋಗ ಆಯಿತು? ನೀನು ಸತ್ತಾಗ ನಿನ್ನ ಹಣ ನೋಡೋಕ್ಕೂ 4 ಜನ ಕೂಡ ಬರಲಿಲ್ಲ. ಓ, ಇದಾರಿದು ಹೀಗೆ ಒಂದೇ ಸಲ ಸೇಂತಾ ಇದ್ದಾರೆ. ಕೋಲ್ಡ್ ಎಫೆಕ್ಟಾ? ಆ, ಅಯ್ಯೋ ಅದು ಇಲ್ಲಾಗಿದ್ದಲ್ಲ ಕಳ್ಳ, ಭೂಲೋಕದಾಗ ಆಗಿರೋದು. ಅದೊಂದು ದೊಡ್ಡ ಕತೆ, ಹೇಳು ಕೇಳೋಣ. ಇಲ್ಲಂತೂ ಈ ಕೆಲಸ ಬಿಟ್ಟು ಇನ್ಯಾವ ಕೆಲಸನೂ ಇಲ್ವಲ್ಲ. ಅದೇನಾಯ್ತು ಅಂತಂತಂತಂದ್ರೆ, ಇವನು ಭೂಲೋಕದಾಗಿದ್ದಾಗ ಬೊಲೆ ಚೆಂಗಲ್ ಮನ್ಸಾಗಣ್ಣ, ಇವನಿಗಲ್ಲಿ ಸಿಕ್ಕಾಪಟ್ಟೆ ಫಿಟ್ಟಿಂಗ್ಗಳಿದ್ದು ಒಂದೇ ಕಳ್ಳ. ಒಂದ್ಸಲ ಹಿಂಗೆ ಯಾವುದೋ ಫಿಟ್ಟಿಂಗ್ ಮನೆಯಲ್ಲಿ ಅವಳು ಗಂಡ ಇಲ್ಲದ ಹೊತ್ತಿನಲ್ಲಿ ಇವನು ಹೋಗಿ ಸೇರ್ಕೊಂಬಿಟ್ಟವನೇ ಕಳ್ಳ. ಇವನಿನ್ನೇನು ಅಂತ ಶುರು ಹಚ್ಕೋಬೇಕು. ಅವಳ ಗಂಡ ಬಂದು ಬಾಗಿಲು ಬಿಡ್ದವನೆ, ಮನೆ ಚಿಕ್ಕದು, ಮಂಚವೂ ಇಲ್ಲ, ಅಟ್ಟನೂ ಇಲ್ಲ, ಹೋಗಿ ಬಜ್ಜಿಗಳೋದಕ್ಕೆ. ಸರಿ ಮಹಾನುಭಾವ ಏನು ಮಾಡವನೆ ಅಂದರೆ, ಅತ್ತ ಇತ್ತ ಕಣ್ಣಾಡಿಸಿ ಸೀದಾ ಹೋಗಿ ಅಲ್ಲೇ ಇದ್ದ ಬ್ರಿಡ್ಜ್ ಬಾಗಿಲನ್ನ ತೆಗೆದು ಅದರೊಳಗಡೆ ಹೋಗಿ ಸೇರ್ಕೊಂಬಿಟ್ಟು ಬಾಗಿಲಾಕೊಂಬಿಟ್ಟವನೇ ಕಳ್ಳ. ಹಾ, ಬಲ್ಲ ಮಗ. ಸರಿ ಇವಳು ಬಾಗಿಲು ತೆಗೆದವಳೆ, ಗಂಡ ಬಂದವನು ಏನೋ ಡೌಟಾಗಿ ಮನೆಯೆಲ್ಲ ಹುಡ್ಕವನೆ ಕಳ್ಳ. ಸರಿ ಆಮೇಲೆ ಯಾರೂ ಇಲ್ಲ ಅಂತೇಳಿ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಮನೆಗೆ ಅವತ್ತೆಲ್ಲ ಸಾಯಂಕಾಲದವರೆಗೂ ಎಲ್ಲೂ ಹೋಗ್ದಂಗೆ ದಂಡ ಹೊಡ್ಬಿಟ್ಟವನೆ. ಸರಿ ಅವನು ಸಂಜೆ ಓಸಿ ಎಣ್ಣೆ ಬಿಟ್ಕೊಳ್ಳೋಕೆ ಆಚೆ ಹೋದ್ಮ್ಯಾಕೆ ಇವನ್ನ ಆಯವ್ವ ಆಚೆ ಹೇಳ್ದಾಕ ಅವಳೆ ಕಳ್ಳ. ಇವನು ಸಿಟ್ಕೊಂಡು ನಿಗರ್ಕೊಂಬಿಟ್ಟವನೆ ಕಳ್ಳ. ಆ ಎಫೆಕ್ಟ್ ಆಗಿದ್ದ ನೆಗಡಿ ಇನ್ನೂ ಹೋಗಿಲ್ಲ ಕಳ್ಳ ಇವನಿಗೆ.
ಎಲ್ಲಿ? ನಾನು ಇಲ್ಲಿಗೆ ಬಂದು ಇಷ್ಟೊತ್ತಾದರೂ ನಾನು ವಿಚಾರಿಸೋಕ್ಕೆ ಯಾರೂ ಬರಲ ಇಲ್ವಲ್ಲ. ಇವತ್ತು ಇಲ್ಲಿ ಆಫೀಸು ಕೋರ್ಟು ಲೀವಾ? ಲೀವು ಇಲ್ಲ, ಮಣ್ಣು ಇಲ್ಲ. ಅಲ್ಲಿ ಸರ್ಕಾರಿ ಕೆಲಸಕ್ಕೆ ನಮ್ಮವ್ರು ಹೆಂಗೆ ಹೋಗ್ತಾರೋ ಹಂಗೆ ಇಲ್ಲೂ ಯಾರು ಸರಿಯಾದ ಟೈಮ್ಗೆ ಡ್ಯೂಟಿಗೆ ಬರೋಕ್ಕಿಲ್ಲ, ಗೊತ್ತಾ? ಅದು ಏನಾಗದೆ ಅಂದರೆ ನಮ್ಮ ಯಮ್ಮಣ್ಣನ ವೆಹಿಕಲ್ಲು ಎಮ್ಮೆ, ಆದರೂ ಮೈಭಾರ ಬರೋದೇ ಅದಕ್ಕೆ ಕಷ್ಟ ಆಗೈತೆ. ಅಂಥದ್ರಾಗೆ ಈ 175 ಕೆಜಿ ಭಾರದ ಯಮ್ಮಣ್ಣನ ಬೇರೆ ಅದು ಹೊತ್ಕೊಂಬರ್ಬೇಕು. ಬೆಳಗ್ಗೆ 6 ಗಂಟೆಗೆ ಅವನ ಮನೆ ಬಿಟ್ರೆ 11:00-12:00 ಯಮ್ಮಣ್ಣ ರೀಚ್ ಆಯ್ತಾನೆ. ಇನ್ನೇನು ಚಿತ್ರಗುಪ್ತ ಬರೋ ಟೈಮ್ ಆತು ಬಿಡು. ನಿಮ್ಮ ಯಮ್ಮ ಬೇರೆ ಯಾವುದಾದ್ರು ಲೇಟೆಸ್ಟ್ ವೆಹಿಕಲ್ನ ತಗೋಬಾರ್ದ? ಅವನಿಗೇನು ಕಡಿಮೆ? ಕಳ್ಳ, ಮೊನ್ನೆ ಹೈಕಮಾಂಡಿ ಸ್ವರಪ್ಪ ಇಲ್ಲಿಗೆ ಭೇಟಿ ಕೊಟ್ಟಿದ್ರು, ಅವರೇನೋ ಎಮ್ಮೆನೇ ಸ್ವಲ್ಪ ಆಲ್ಟ್ರ್ ಮಾಡಿಸಿ ಯಮಹಾ ಅಂತ 1000 cc ಬೈಕ್ ಕೊಡಿಸ್ತೀನಿ ಅಂತ ಹೇಳೋಗವ್ರೇ ಕಳ್ಳ. ಮಿಸ್ಟರ್ ಧೀರೇಂದ್ರ, ಇದೇನಿದು ಎಷ್ಟೊಂದು ಜನ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ? ಅಣ್ಣವ್ರ ಸಿನಿಮಾ ಏನಾದರೂ ರಿಲೀಸ್ ಆಗಿದೆಯಾ? ಒಳ್ಳೆ ತಮಾಷೆ ಮಾತಾಡ್ತೀಯಪ್ಪ. ಇದು ಅಣ್ಣವ್ರ ಸಿನಿಮಾ ಕ್ಯೂ ಅಲ್ಲ, ನಿನ್ನಂಗೆ ಕೆಳಗೆ ಸತ್ತು ಮೇಲೆ ಬಂದಿದ್ದಾರೆ. ಇವ್ರದ್ದು ಇನ್ನೂ ವಿಚಾರಣೆ ಆಗಿಲ್ಲ. ಓ ಮೈ ಗಾಡ್, ಹಾಗಾದ್ರೆ ನಾನು ಇನ್ನು ಎಷ್ಟು ದಿವಸ ಕ್ಯೂ ನಲ್ಲಿ ನಿಲ್ಬೇಕು? ಇಲ್ಲಿ ಭೂಲೋಕದ ಕಾಲಮಾನದ ಪ್ರಕಾರ ಅಲ್ಲಿನ 5 ವರ್ಷ, ಇಲ್ಲಿ 5 ನಿಮಿಷ. ಕಳ್ಳ, ಅಟ್ ಲೀಸ್ಟ್ ನೀನು ಕಡಿಮೆ ಅಂದ್ರು 1/2 ನಿಮಿಷನಾದ್ರೂ ಕಾಯ್ಬೇಕಾಯ್ತದೆ ಕಣ್ಣ. ಅಂದ್ರೆ ನಾನಿನ್ನು ಕ್ಯೂ ನಲ್ಲಿ 6 ತಿಂಗಳವರೆಗೂ ಕಾಯ್ಬೇಕಾ? ಅಷ್ಟೊಂದು ಹದಗೆಟ್ಟು ಹೋಗಿದೆಯಾ ಈ ದೇವಲೋಕದ ವ್ಯವಸ್ಥೆ? ಅಯ್ಯೋ, ಎಲ್ಲ ಲೋಕದ್ದು, ಎಲ್ಲ ದೇಶದ್ದು, ಎಲ್ಲ ರಾಜ್ಯದ ವ್ಯವಸ್ಥೆಗಳೆಲ್ಲ ಅಷ್ಟೇ ಆಗಣ್ಣ. ಇಲ್ಲಿಂದ ನೋಡಿದಾಗ ಆ ಬೆಟ್ಟ ನುಣ್ಣು ಕಾಣ್ತದೆ, ಅಲ್ಲಿಂದ ನೋಡಿದಾಗ ಈ ಬೆಟ್ಟ ನುಣ್ಣು ಕಾಣ್ತದೆ. ಹತ್ರ ಹೋದ್ರೆ ಎಲ್ಲ ಅದರ ಬಂಡವಾಳನೂ ಒಂದೇಯ. ಕೆಳಗೆ ಮಿಂಡ್ರು ಗುಟ್ಟದವರಿದ್ರೆ ಇಲ್ಲಿ ಅವರು ಗುಟ್ಟದವರವರೇ ಕಳ್ಳ. ಎಲ್ಲ ದರಿದ್ರ ಸೂಳೆ ಮಕ್ಕಳು, ಹೆಣ್ಣು, ಎಂಡ, ಹಣ, ಮಣ್ಣು, ಇವುಗಳಿಂದ ಬಿದ್ದು ಹಾಳಾಗೋಗೋರೇ ಕಳ್ಳ. ಒಬ್ಬ ನನ್ನ ಮಗನಾದರೂ ಅವನ ಅಪ್ಪನ ಹೆಸರು ಹೇಳಲ್ಲ ಬಿಡು. ಎಲ್ಲಿ ನೋಡಿದ್ರು ಮೋಸ, ದಗ, ಲಂಚ, ಇಲ್ಲ ತಲೆ ಇಡಿ, ತಲೆ ಓಡಿ, ತಲೆ ಓಡಿಸಿ ಬದುಕವರೇ ಇಲ್ಲ ಕಳ್ಳ. ಇಷ್ಟು ದಿನ ಬೇರೆ ದೇಶದವ್ರು ತಯಾರು ಮಾಡಿದ ವಸ್ತುಗಳ ಮ್ಯಾಗೆ ಭೂಲೋಕದ ಇಂಡಿಯಾ ದೇಶದವರು ಮೇಡ್ ಇನ್ ಇಂಡಿಯಾ ಅಂತ ಮುದ್ರೆ ಓದಿ ಮಾರ್ಕತಾ ಇದ್ರು. ಈಗ ಬಟಾ ಬಯಲಾಗಿ ಬಾಗಿಲು ತೆಗೆದು ಅವ್ರನ್ನೇ ಬರ್ರಪ್ಪಂತ ಒಳಗಡೆ ಬಿಟ್ಕತಾವ್ರೆ ಕಳ್ಳ, ಬರ್ರಪ್ಪಂತ ಒಳಗಡೆ ಬಿಟ್ಕತಾವ್ರೆ. ಆಗ ಈಸ್ಟ್ ಇಂಡಿಯಾ ಕಂಪನಿಯವರು ಈ ಭಾರತಕ್ಕೆ ವ್ಯಾಪಾರಕ್ಕೆ ಅಂತ ಬಂದವರು ಇಲ್ಲೇ ಜಾಂಡ ಊರಿ ನಮ್ಮ ದೇಶನ ಅವ್ರದ್ದು ಮಾಡ್ಕೊಂಡ್ರು. ಮತ್ತೆ ಅದೇ ಆದರೂ ಆಶ್ಚರ್ಯ ಪಡೋಂಗಿಲ್ಲ ಬಿಡು. ಅಯ್ಯಯ್ಯಪ್ಪೋ, ಇರೇದ್ರಪ್ಪ ಯಮದರ್ ಪಾಪ ಬತ್ತವ್ರೆ, ಸ್ವಲ್ಪ ನಿನ್ನ ಬಾಯಿಗೆ ಬೀಗ ಹಾಕ್ತೀರಾ? ಮಿರಿಂಡಾ? ಇದೇನಪ್ಪ ಮಿರಿಂಡಾ? ಅದೇನಿಲ್ಲ, ಆಂಧ್ರ ಜೂನಿಯರ್ ಕೃಷ್ಣ ಪರಮಾತ್ಮ NT Ramarao ಇಲ್ಲಿಗೆ ಬಂದು ಅವ್ರ ಸಿನಿಮಾ ಡೈಲಾಗ್ನ ಯಮುಂಡಾ ಯಮುಂಡಾ ಅಂತ ಇದ್ದೆ ಕಳ್ಳ. ಅದನ್ನೇ ಈ ಅಪ್ಪ ಮಿರಿಂಡಾ ಮಿರಿಂಡಾ ಅಂತ ಶುರು ಹಚ್ಕೊಂಬಿಟ್ಟವನೆ ಕಳ್ಳ. ಅಷ್ಟೇ ಮಿರಿಂಡಾ. ಚಿತ್ರಗುಪ್ತರೇ, ಯಾವ ಗುಪ್ತರು ಇನ್ನೂ ಬಂದಿಲ್ಲ ಪ್ರಭು? ಓ, ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ತಿಳಿದು ಕಾರ್ಯನಿರ್ವಹಣೆ ಮಾಡುವವರೇ ಇಲ್ಲದೆ ಹೋದರಲ್ಲ, ನಮ್ಮಲ್ಲಿ ಒಬ್ಬರಿಗೂ ಸಮಯ ಪ್ರಜ್ಞೆಯೇ ಇಲ್ಲ. ಧೀರೇಂದ್ರ ಹೇಳಿ. ಮಿಸ್ಟರ್ ಮಿರಿಂಡಾ, ಈ ದಿನ ನಮ್ಮ ಚಿತ್ರಗುಪ್ತನ ಕೆಲಸವನ್ನು ನೀವು ನಿರ್ವಹಿಸಿ, ಅವನ ಸಂಬಳವನ್ನು ನಿಮಗೆ ಕೊಡಿಸುತ್ತೇನೆ. ಕೆಲಸ ಬೇಕಾದ್ರೆ ಮಾಡ್ತೀನಿ ಶಿವ, ಆದರೆ ಸಂಬಳ ಗಿಂಬಳ ಏನು ಬೇಡ ಬುದ್ಧಿ. ಏಕೆ? ಅದನ್ನೇನು ತಗೊಂಡ್ ನೆಕ್ಲ? ಇಲ್ಲಿ ಒಂದು ಬಾರ್ ಇಲ್ಲ, ವೈನ್ ಶಾಪ್ ಇಲ್ಲ, ಒಂದು ಕ್ಲಬ್ ಇಲ್ಲ, ಒಂದು ಪಬ್ ಇಲ್ಲ. ಇಲ್ಲಿಂದ ಹಣ ನನ್ನ ಹೆಂಡ್ರ ಮಕ್ಕಳಿಗೆ ಭೂಲೋಕದಲ್ಲಿರೋ ಹರಿಯರಿಗೆ ಮನಿ ಆರ್ಡರ್ ಮಾಡವ ಅಂದರೆ ಒಂದು ಪೋಸ್ಟ್ ಆಫೀಸು ಇಲ್ಲ ಶಿವ. ಇನ್ಯಾಕೆ ಬೇಕು ನಿನ್ನ ಸಂಬಳ? ನಾಯಿ ಮೂಲೆಯಲ್ಲಿ ಹಾಲಿದ್ದಂಗೆ. ಅದೆಲ್ಲ ಇರಲಿ, ಆ 1076 ಲೆಡ್ಜರ್ ತೆಗೆದು ಒಬ್ಬೊಬ್ಬರ ಹೆಸರನ್ನು ಕೂಗಿ, ನಾನು ವಿಚಾರಿಸುತ್ತೇನೆ. ಹಂಗೆ ಹಾಲು ಬಿಡ್ತೀವ. ನಂಬರ್ 1 ರಾಮಪ್ಪ. ಇವನ ಅಪರಾಧಗಳೇನು? ಇವನು ಬೊಲ್ಲು ಐನಾತಿ ಬೊಡ್ಡಿ ಮಗ ಪ್ರಭು. ಇವನ ಮುಖ್ಯ ಕಸಬು ಕಳ್ಳತನ. ಅಂದ್ರೆ ಇವನು ಕಳ್ಳತನ ಮಾಡ್ತಿದ್ದ ಸ್ಟೈಲು ಬಹಳ ಡಿಫ್ರೆಂಟ್ ಆಗಿತ್ತು ಪ್ರಭು. ಅದೇನದು ಅಂಥ ವಿಭಿನ್ನ ಶೈಲಿಯ ಠಕ್ಕತನ? ಈ ಅಯೋಗ್ಯ ಅಲ್ಕ ಕಚಡ ನನ್ನ ಮಗ ಯಾವುದೇ ಸಿನಿಮಾ ಹೊಸದಾಗಿ ರಿಲೀಸ್ ಆಗ್ತಿದ್ದಂಗೆ ಪ್ರತಿದಿನ ಪ್ರತಿ ಸೋಗು 2 ಬಾಲ್ಕನಿ ಟಿಕೆಟ್ ತಗೋತಾ ಇದ್ದ ಪ್ರಭು. ಅದರಲ್ಲೂ ಒಂದನ್ನ ಸಾಹುಕಾರರ ಮನೆ ಹೆಣ್ಣು ಮಕ್ಕಳು, ಅದರಲ್ಲೂ ಆಂಟಿಗಳು ಬಂದ್ರೆ ಅವ್ರಿಗೊಂದನ್ನು ಮಾರ್ತಿದ್ದ.
ನಂತರ ಕತ್ಲಾದ ಮ್ಯಾಕೆ ಇನ್ನೊಂದು ಟಿಕೆಟ್ನಿಂದ ಈತ ಒಳಗಡೆ ಹೋಗಿ ಆ ಹೆಂಗಸರು ಪಕ್ಕದಲ್ಲಿ ಕೂತ್ಕೊಂಡು ಅವರು ಮೈ ಮರ್ತಿರೋ ಸಮಯ ನೋಡಿ ಅವರು ಜಾಕೀಟ್ ಒಳಗಡೆ ಕೈ ಬಿಡ್ತಾ ಇದ್ದ ಪ್ರಭು. ಅಯ್ಯೋ ಹೇಳೋವರೆಗೂ ಕೇಳಿ ಪ್ರಭು. ಜಾಕೆಟ್ ಒಳಗಡೆ ಕೈ ಬಿಟ್ಟು ಅವರು ಬೆಚ್ಚಗೆ ಜೋಪಾನವಾಗಿರಿಸ್ಕೊಂಡಿದ್ದ ಹಣದ ಪರ್ಸನ್ನ ಕದೀತಾ ಇದ್ದ. ಇದೇನು ವಿಚಿತ್ರ, ಆ ಹೆಣ್ಣು ಮಕ್ಕಳಿಗೆ ಇವನು ಅಷ್ಟೆಲ್ಲಾ ಮಾಡುತ್ತಿದ್ದರು ಗೊತ್ತಾಗುತ್ತಿರಲಿಲ್ಲವೇ? ಅವರು ಅಲ್ಲಿ ಇವನೇನೋ ಮಾಡ್ತವನಿ ಅನ್ಕೊಂಡು ಅದಕ್ಕೆ ಕೈ ಬಿಟ್ಟಿರ್ಬೋದು ಅನ್ಕೊಂಡು ಪಾಪ ಆಬ್ಲೇರು ಮೋಸ ಹೋಗವರೇ ಪ್ರಭು. ಇದರಲ್ಲಿ ಆ ಹೆಂಗಸರದು ತಪ್ಪಿದೆ. ಇರಲಿ, ಯಾರಲ್ಲಿ ಪ್ರಭುಗಳೇ, ಈ ಅಧಮನಿಗೆ ಆ ಸ್ಥಳದಲ್ಲಿ ಕೈ ಬಿಡುತ್ತಿದ್ದ ಎರಡು ಕೈಗಳಲ್ಲೂ ಬೆರಳುಗಳೇ ಇಲ್ಲದಂತೆ ಕತ್ತರಿಸಿಬಿಡಿ. ಅಪ್ಪಣೆ ಮಿರಿಂಡ. ನೆಕ್ಸ್ಟ್, ಮುಂದಿನ ಅಪರಾಧಿ ಯಾರು? ಇವನು ಒಬ್ಬ ಸಾಮಾನ್ಯವಾದ ಗುಮಾಸ್ತ ಪ್ರಭು. ವ್ಯಕ್ತಿ ಮೂಲತಃ ಒಳ್ಳೆಯವನೇ, ಆದರೆ ಒಮ್ಮೆ ತಾನು ಕೋಪಕ್ಕೆ ಬಲಿಯಾಗಿ ಒಬ್ಬ ವೈದ್ಯನನ್ನ ಮುಚ್ಚಿನಿಂದ ತಲೆ ಕತ್ತರಿಸಿ ಮರ್ಡರ್ ಮಾಡವನೇ ಪ್ರಭು. ಐ ಮೀನ್ ಕೊಲೆ ಮಾಡವನೇ. ಕಾರಣ? ಈತ ತನಗೆ ಎರಡು ಮಕ್ಕಳಾಗ್ತಿದ್ದಂಗೆನೆ ಸಂಸಾರ ದೊಡ್ಡದಾದ್ರೆ ಕಷ್ಟ ಅಂತ ತಿಳ್ಕೊಂಡು ಸೀದಾ ಹೋಗಿ ಡಾಕ್ಟರ್ ಹತ್ರ ತನಗೆ ಮಕ್ಕಳಾಗ್ದಂಗೆ ಆಪರೇಷನ್ ಮಾಡಿಸ್ಕೊಂಡವನು. ಆದರೂ ಒಂದು ವರ್ಷ ಕಳೀತಾ ಇದ್ದಂಗೆ ಇವನು ಎಂದ್ರು ಹೊಟ್ಟೆ ಒತ್ಕೊಂಡು ಕುಂತವಳೆ. ಇದನ್ನ ನೋಡಿ ತಲೆ ಕೆಟ್ಟು ಈ ಮನುಷ್ಯ ಸೀದಾ ಆಪರೇಷನ್ ಮಾಡಿದ ಡಾಕ್ಟರ್ ಹತ್ರ ಹೋಗಿ ರೋಪಾಕವನೆ. ಏನಯ್ಯ, ಎಲ್ಲರೂ ದುಡ್ಡು ಕೊಟ್ಟು ಆಪರೇಷನ್ ಮಾಡಿದ್ರೆ ನೀ ದುಡ್ಡು ಇಸ್ಕೊಂಡು ಆಪರೇಷನ್ ಮಾಡಿದೆ, ಈಗ ನನ್ನ ಹೆಂಡ್ರು ಮತ್ತೆ ಬಸರಿ ಆಗವಳೆ, ನೀನು ಸರಿಯಾಗಿ ಆಪರೇಷನ್ ಮಾಡ್ದ ಇಲ್ವಾ ಅಂತ ಕೇಳವನೆ. ಅದಕ್ಕೆ ತರಲೆ ವೈದ್ಯ, ಯಾವ ಮೂಡಲ್ಲಿದ್ನೋ ಏನೋ, ಯೋ ನಾನು ಆಪರೇಷನ್ ಮಾಡಿದ ನಿನಗೆ ಕಳ್ಳ, ನಿಮ್ಮ ಬೀದಿಲಿರೋಗಲ್ಲ ಅಂತ ರೂಪಾಕವನೆ. ಸಿಟ್ಟು ಬಂದು ರುಂಡ ಚೆಂಡಾಡ್ಬಿಟ್ಟವನೆ ಪ್ರಭು, ರುಂಡ ಚೆಂಡಾಡ್ಬಿಟ್ಟವನೆ. ಓಹೋ, ಸರಿ ಸರಿ. ಈತ ಆ ಡಾಕ್ಟರ್ನ ಕೊಂದ ತಪ್ಪಿಗೆ ಭೂಲೋಕದ ತನ್ನ ಭಟರ ಅಪರಾವತಾರವಾದ ಪೊಲೀಸರಿಂದ ಸಾಕಷ್ಟು ಶಿಕ್ಷೆ ಅನುಭವಿಸಿದ ಕಾರಣ ಆತನ ಅಪರಾಧವನ್ನು ಇಲ್ಲಿ ಮನ್ನಾ ಮಾಡಲಾಗುತ್ತೆ. ಮುಂದಿನ ಅಪರಾಧಿಯ ಬಗ್ಗೆ ತಿಳಿಸುವಂತವರಾಗಿ. ಅಪ್ಪಣೆ ಮಹಾಸ್ವಾಮಿ. ಮಹಾಸ್ವಾಮಿ, ಇವ್ರ ಹೆಸರು ಪ್ರಭಾಕರ್ ಅಂತ. ಇವರು ಜನರ ಬಾಯಲ್ಲಿ ಟೈಗರ್ ಎಂದೇ ಪ್ರಸಿದ್ಧಿ ಪಡೆದಿದ್ದಾರೆ. ಒಳ್ಳೆಯ ಚಲನಚಿತ್ರ ನಟರು. ಇವರ ಅಪರಾಧಗಳು ಅಷ್ಟೇನು ಕಾಣಿಸ್ತಿಲ್ಲ ಮಹಾಸ್ವಾಮಿ. ಓಹೋ, ಇವರ ಬಗ್ಗೆ ನಾನು ಕೇಳಿದ್ದೇನೆ ಬಿಡಿ. ಈತ ಈಗಾಗಲೇ ಹಲವಾರು ಹೆಣ್ಣುಗಳಿಂದ ಸಾಕಷ್ಟು ನೋವನ್ನು ಅನುಭವಿಸಿ ತಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಪಡೆದುಕೊಂಡಿದ್ದಾನೆ. ಮೇಲಾಗಿ ಅವನು ಮೂಲತಃ ಸ್ವಲ್ಪ ಒರಟಾಗಿದ್ದರು, ಹೃದಯವಂತರಾಗಿದ್ದರು, ದೇಶಭಕ್ತರಾಗಿದ್ದರು. ಆದ್ದರಿಂದ ಅವರನ್ನು ಸ್ವರ್ಗಕ್ಕೆ ಕಳುಹಿಸಿ, ಇಲ್ಲಾದರೂ ಅವರು ನೆಮ್ಮದಿಯಿಂದ ಇರಲಿ. ಆ ಹಾಗೆ ಇಲ್ಲಿರುವ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್, ಶಂಕರ್ ನಾಗ್ ಇವರುಗಳ ಜೊತೆ ಸೇರಿ ಸ್ವರ್ಗ ಟಿವಿಗೆ ಒಂದು ಒಳ್ಳೆಯ ಮೆಗಾ ಸೀರಿಯಲ್ ಮಾಡುವ ಹೊಣೆಯನ್ನು ಇವರಿಗೆ ವಹಿಸಿ. ನೆಕ್ಸ್ಟ್. ಒಂದು ನಿಮಿಷ ಮಿರೇಂಡ, ಹಂಗೆ ಕಣ್ಣೆ ಆಡಿಸ್ಬಿಡ್ತೀನಿ. ನಂಬರ್ ಪೂರ್ಣ ಆಗೇನಿದಪ್ಪ, ಯಾವ ಕಣ್ಣೆ ಕಾಣಿಸ್ತಾ ಇರಲಿ. ಭೂಲೋಕದಾಗಿದ್ದಾಗ ಎಣ್ಣೆ ಹೊಡ್ಕೊಂಡು ಕ್ಲೀನಾಗಿ ಕಣ್ಣು ಹಿಡಿತಾ ಇದ್ದೆ. ಹ್ಞೂ ಮಹಾಸ್ವಾಮಿ, ಈತನದು ಅಪರಾಧಕ್ಕಿಂತಲೂ ತೆವಲೇ ಜಾಸ್ತಿ ಪ್ರಭು. ಆದುದರಿಂದ ಇವನು ಭೂಲೋಕದಲ್ಲಿ ತೆವಲೇಶ್ವರ ಎಂಬ ಪ್ರಖ್ಯಾತ ನಾಮವನ್ನು ಪಡೆದುಕೊಂಡಿದ್ದಾನೆ. ಏನು ಅಂತ ತೆವಲು ಈತನದು? ಈತ ಭವ್ಯ ಭಾರತ ದೇಶದ ಸತ್ತ ಪ್ರಜೆ. ಸತ್ತ ಪ್ರಜೆ? ವಿಚಿತ್ರವಾಗಿದೆಯಲ್ಲ. ಓ, ಈಗ ಸತ್ತು ಇಲ್ಲಿಗೆ ಬಂದ ಕಾರಣ ಸತ್ತ ಪ್ರಜೆ ಎಂಬುದಾಗಿ ಹೇಳುತ್ತಿದ್ದೀರಿ ಅಲ್ಲವೇ? ಅಲ್ಲ ಪ್ರಭು, ಅಲ್ಲ. ಸತ್ ಪ್ರಜೆ ಎಂಬುದು ಈಗ ಅಲ್ಲಿರುವವರ ಪಾಲಿಗೆ ಸತ್ತ ಪ್ರಜೆ ಎಂದಾಗಿದೆ. ಈಗ ಭಾರತ ಇರುವ ಪರಿಸ್ಥಿತಿಯಲ್ಲಿ ಎಲ್ಲಾ ಜೀವಂತ ಹೆಣಗಳೇ ತಾನೆ. ಅದಕ್ಕೆ ಹಂಗೆ ಹೇಳಿದೆ ಪ್ರಭು. ಸರಿ ಸರಿ, ಮುಂದುವರಿಸಿ. ಈ ಮುಂಡೆ ಗಂಡನಿಗೆ ಪಾರಿನ ಮಾಲುಗಳ ಬಗ್ಗೆ ಬಹಳ ತೆವಲೈತೆ ಪ್ರಭು. ಮಾಲು? ಮಾಲು ಎಂದರೆ ಅದೋ ಅಥವಾ ವಸ್ತುಗಳು? ಯಮದರ ಮುಂಗೂ ಡಬಲ್ ಮೀನಿಂಗ್ ಚೂರು ಹತ್ಕೊಂಬಿಟ್ಟದೆ ಅಲ್ಲಪ್ಪ. ಪ್ರಭುಗಳೇ, ಇವನಿಗೆ ನಮ್ಮ ದೇಶದ ಹೆಣ್ಣು ಎಂಡ ಯಾವುದೂ ಹಿಡಿಸುತ್ತಿರಲಿಲ್ಲ. ಇವನಿಗೆ ಎಲ್ಲವೂ ಪರದೇಶದ್ದೇ ಆಗಬೇಕು. ಕಡೆಗೆ ನಿರೋದನ್ನು ಈತ ಪರದೇಶದ್ದೇ ಉಪಯೋಗಿಸಿದ್ದ ಪ್ರಭು. ಈತನ ವಿದೇಶಿ ವ್ಯಾಮೋಹ ಎಷ್ಟಿತ್ತಂದ್ರೆ ದೇಶೀಯ ಹೆಣ್ಣನ್ನು ಮದುವೆಯಾಗಿ ವಿದೇಶಿ ಹೆಣ್ಣನ್ನು ಸ್ಟೆಪ್ನಿಯಾಗಿ ಸೆಟಪ್ ಮಾಡಿಕೊಂಡಿದ್ದ ಮಹಾಪ್ರಭು. ಸರಿ, ದೇಶದ ವಸ್ತುಗಳನ್ನು ಮತ್ತು ಕಟ್ಟಿಕೊಂಡ ಹೆಂಡತಿಯನ್ನು ಕಡೆಗಣಿಸಿ ವಿದೇಶಿ ವಸ್ತುಗಳನ್ನು ಬಯಸಿ ದೇಶಕ್ಕೆ ದ್ರೋಹವೆಸಗಿದ ಕಾರಣ ಈತನನ್ನು ಒಲೆಯಲ್ಲಿ ಎರಡು ದಿನ ಬೇಯಿಸಿ ಹೊರತೆಗೆಯಿರಿ. ಯಾರಲ್ಲಿ
ಪ್ರಭು. ಇವನನ್ನು ಕರೆದುಕೊಂಡು ಹೋಗಿ. ಅಪ್ಪಣೆ ಮಹಾಪ್ರಭು. ಸ್ವಾಮಿ, ಇಲ್ಲಿ ಬರೀ ಇಂಡಿಯಾ ಒಲೆಗಳೇ ಇದೆಯಾ, ಇಲ್ಲ ಜಪಾನ್, ಜರ್ಮನ್, ಅಮೆರಿಕಾ, ಸಿಂಗಾಪುರ್, ಚೈನಾದಲ್ಲಿರೋ ಎಲೆಕ್ಟ್ರಿಕ್ ಸ್ಟವ್ ಕೂಡ ಇದೆಯಾ? ಏಕೆ ನಾನು ಬೇಯಿಸೋದಾದ್ರೆ ದಯವಿಟ್ಟು ಜಪಾನ್ ಸ್ಟವ್ ಇದ್ರೆ ಅದರಲ್ಲಿ ಮಾತ್ರ ಬೇಯಿಸಿ ಪ್ರಭು. ಹ್ಮ್, ಇವನ ಇಷ್ಟದಂತೆ ಇವನನ್ನು ಜಪಾನ್ ಒಲೆಯಲ್ಲಿ ಹಾಕಿ ಬೇಯಿಸಿ. ಇಲ್ಲೋ ಜಾತಿ ಬುದ್ಧಿ ತೋರಿಸ್ಬಿಟ್ನಲ್ಲ. ಏನು ಪ್ರಭು, ಅವನು ಕೇಳ್ದ ಅಂತ ನೀವು ಜಪಾನ್ ಒಲೆಯಲ್ಲಿ ಉರಿಸಲು ಆಜ್ಞೆ ಮಾಡುವುದೇ? ಹುಚ್ಚಪ್ಪ, ನಿನಗೆ ಗೊತ್ತಿಲ್ಲ, ಅವನಾಗೇ ಅವನ ಶಿಕ್ಷೆಯನ್ನು ಕಠಿಣಮಯ ಮಾಡಿಕೊಂಡಿದ್ದಾನೆ. ಅಂದ್ರೆ ಇಂಡಿಯಾ ದೇಶದ ಒಲೆಯಲ್ಲಿ ಅವನನ್ನು ಇರಿಸಿದ್ದರೆ ಎರಡು ದಿನದಲ್ಲಿ ಅದು ಸರಿಯಾಗಿ ಅರ್ಧ ಗಂಟೆಯೂ ಉರಿಯದೆ ಆತ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವ ಸಾಧ್ಯತೆ ಇತ್ತು. ಆದರೆ ಜಪಾನ್ ಒಲೆ ಕೆಡದೆ 24 ಗಂಟೆ ಅತೀ ಉಷ್ಣತೆಯಿಂದ ಉರಿಯುವುದರಿಂದ ಅವನು 48 ಗಂಟೆಗಳು ಅನಿವಾರ್ಯವಾಗಿ ಎಡಬಿಡದೆ ಬೆಂದು ಶಿಕ್ಷೆಯನ್ನು ಅನುಭವಿಸುತ್ತಾನೆ. ಶಬಾಷ್ ಮಾ ಸ್ವಾಮಿ, ಶಬಾಷ್. ಇಹದಲ್ಲೂ ಪರದಲ್ಲೂ ದೇಶ ಪ್ರೇಮ ನಮ್ಮನ್ನ ಕಾಪಾಡುತ್ತೆ ಅನ್ನೋದಕ್ಕೆ ಇದಕ್ಕಿಂತಲೂ ನಿದರ್ಶನ ಬೇಕೆ? ಆ ನನ್ನ ಮಗ ನಮ್ಮ ಇಂಡಿಯಾ ಒಲೆಯಲ್ಲಿ ಇದ್ದಿದ್ರೆ ತಣ್ಣಗಿರ್ಬೋದಾಗಿತ್ತ. ಇಲ್ಲೂ ದೇಶ ಪ್ರೇಮ ಮರೆತಿದ್ದಕ್ಕೆ ಸರಿಯಾದ ಶಿಕ್ಷಣ ಆಯ್ತು ಬಿಡಿ. ಯು ಆರ್ ಗ್ರೇಟ್ ಯ ಮದರ್ಮ ಮಿರಿಂಡ. ಒಟ್ನಾಗೆ ಬಚಾವ ಪುಟೆ ಕಣಯ್ಯ ಟೈಗರ್, ಬಚಾವ ಪುಟೆ ಕಣಯ್ಯ. ಡೈರೆಕ್ಟ್ ಸ್ವರ್ಗ ಸಿಕ್ಕಿಬಿಡ್ತು ನಿನಗೆ. ನನಗೆ ತುಂಬಾ ಆಶ್ಚರ್ಯ ಆಗ್ತಿದೆ ಮಿಸ್ಟರ್ ಧೀರೇಂದ್ರ, ಅದ್ ಹೇಗೆ ನನಗೆ ಡೈರೆಕ್ಟ್ ಆಗಿ ಸ್ವರ್ಗ ಸಿಕ್ತು? ನಿಂದೆ ಕೆಲ ಇಸಿಗಳನ್ನ ನನ್ ಬಿಟ್ಟಾಕ್ಬಿಟ್ಟೆ ಕಣಯ್ಯ. ಯಮಣ್ಣನ ಹೇಳೇ ಇಲ್ಲ. ನಿನ್ನ ಅದೃಷ್ಟ ಇವತ್ತು ಚಿತ್ರಗುಪ್ತ ಬೂರ್ನಿಲ್ಲ. ಇಲ್ಲಿ ಬಂದ್ರು ನಾವ್ ಈ ರೀತಿ ಮೋಸ ಮಾಡೋದು ತಪ್ಪಲ್ವಾ? ಹ್ಮ್, ಯಾವುದು ತಪ್ಪಲ್ಲ ಗಣಪ. ನೀನೇನು ಕೊಲೆ ಮಾಡಿದೀಯಾ? ಯಾರ ಮನೆನಾದ್ರೂ ಆಳು ಮಾಡಿದೀಯಾ? ಇಲ್ವಲ್ಲ, ನಿನ್ನ ಖುಷಿಗೆ ಸ್ವಲ್ಪ ಅಳತೇ ಮೀರಿ ಮಜಾ ಉಡಾಯಿಸ್ಬಿಟ್ಟಿದ್ಯಾ ಗಣಪ. ಅದನ್ನ ನಾವು ಮಾಡ್ಲಿಲ್ವಾ? ಬಿಟ್ಟಾಕ್ಬಿಡಪ್ಪ. ಆ ನಾಳೆ ನಮ್ಮ ಸ್ವರ್ಗ ಲೋಕದವರೆಗೂ ನರಕ ಲೋಕದವರೆಗೂ ಕ್ರಿಕೆಟ್ ಮ್ಯಾಚ್ ಅದೆ ಪ್ರಕಟಿಸಿ ಮಾಡಬೇಕಲ್ಲ. ನಿಮಗೆ ಬುದ್ಧಿ ಇಲ್ಲದಿರಪ್ಪ, ಸುಮ್ಮನೆ ಪ್ರಾಕ್ಟೀಸ್ ಮಾಡಿ ನಾವು ಮೈ ಕೈಕ್ ನೆನೆಸ್ಕೊಳೋದು. ನಾಳೆ ಮ್ಯಾಚಲ್ಲಿ ನಾವೇನೇ ಕಿಸಿದ್ರು ಗೆಲ್ಲೋದು ಆ ನರಕದವರೇ. ಏಯ್ ಮುಚ್ಚಿಲ್ಲ ಬಾಯಿ ಸಾಕು. ಏಯ್, ನಾನು ನನ್ನ ಬಾಯಿಯಿಂದ ಸಂಸ್ಕೃತ ಮಾತಾಡಬಾರ್ದು ಅನ್ಕೊಂಡಿದ್ರೆ ಸುಮ್ಮನೆ ನನ್ನ ಕೆಳಗೆ ನನ್ನ ಬಾಯಿಂದ ಒಲಸ್ ಮಾತಾಡಿಸ್ಬೇಡ. ನೀವು ನಾವೇ ನರ ಇಲ್ದರ ಅವ್ರ ಹತ್ರ ಸೋಲಕ್ಕೆ. ಅದಕ್ಕೆ ನಿಮಗೆ ಬುದ್ಧಿ ಇಲ್ಲದು. ನಾವು ಸ್ವರ್ಗದವರು, ಸತ್ಯ ನ್ಯಾಯ ನೀತಿ ಅಂತ ಹೋಗೋ ಜನ. ಅದಕ್ಕೆ ನಾವೇ ಗೆಲ್ಲೋದು ಅಂತ ನೀವು ತಿಳ್ಕೊಂಡಿದ್ದೀರಾ. ಆದರೆ ಅಂಪೈರ್ಗಳೆಲ್ಲ ಇರೋದೇ ನರಕದಲ್ಲಿ, ನಮ್ಮನ್ನ ಹೆಂಗೆ ಗೆಲ್ಲಕ್ಕೆ ಬಿಡ್ತಾರೆ? ವೆರಿ ಗುಡ್ ಪಾಯಿಂಟ್, ಇದು ಒಳ್ಳೆ ಪಾಯಿಂಟ್. ಅಂಪೈರ್ಗಳೆಲ್ಲ ಮೋಸ ಮಾಡಿ ಮಾಡಿ ಎಲ್ಲರೂ ನರಕ ಲೋಕದಲ್ಲೇ ಇದ್ದಾರೆ. ಅಂದ್ರೆ ಸ್ವರ್ಗ ಲೋಕದಲ್ಲೂ ಮ್ಯಾಚ್ ಫಿಕ್ಸಿಂಗ್ ಟೀಮ್ ಇದು ಇದು ಯಾರ್ಲ? ಇದು ಒಂದು ಡಜನ್ ಮಕ್ಕಳ ಜೊತೆ ಈ ಲೋಕದ ಕಡೆನೆ ಬುತ್ತವನೆ. ಇಷ್ಟು ಮಕ್ಕಳು ಇವಂದೇನ? ಇಲ್ಲ, ಎಂ ಪಿ ಎಲ್ಲಿಂದ ಹುಟ್ಟಿದ್ದ? ಅದೇನ್ರಿ, ಅದು ಎಂ ಪಿ ಎಲ್ ಅಂದ್ರೇನು? ಅದೇ ಗಣಪ, ಭೂಲೋಕದಾಗೆ ನಾವೆಲ್ಲ ಸೇರ್ಕೊಂಡು ಮಾಡಿದ್ರಲ್ವಾ ಮಿತ್ರನಿಂದ ಪುತ್ರ ಲಾಭ ಅಂತ. ಅಲ್ಲೋಡಪ್ಪ, ಓಹೋ, ಒಂದು ಕ್ರಿಕೆಟ್ ಟೀಮೇ ಈ ಕಡೆ ಬತ್ತು. ಅದೇ ನಿಲ್ಲಿಸಲ್ಲ ಅವ್ರನ್ನ. ಅವರೆಲ್ಲ ಒಳಕ್ಕೆ ಬಂದ್ಬಿಟ್ರೆ ನಮಗೆ ಇಲ್ಲಿ ಜಾಗನೇ ಇಲ್ಲಂಗೆ ಆಗ್ಬಿಡ್ತದೆ ಕಳ್ಳ. ಏಯ್ ನಿಲ್ರೆ ಅಲ್ಲಿ, ಏನೇ ಇದು? ಒಂದು ಬೆಟಾಲಿಯನ್ ಕರ್ಕೊಂಡು ಇಲ್ಲಿವರೆಗೆ ಬಂದ್ಬಿಟ್ಟಿದ್ಯಾ? ಏನೇನು ಕತೆ ಸ್ವಾಮಿ? ನಾವೆಲ್ಲ ಭೂಲೋಕದವರು, ಅಲ್ಲಿ ಸತ್ತು ಇಲ್ಲಿ ಬಂದಿದ್ದೀವಿ. ಅದು ನನಗೂ ಗೊತ್ತು ಕಳ್ಳ. ಅಲ್ಲಿ ನೆಗದು ಬಿದ್ರೇನೆ ಇಲ್ಲಿಗೆ ಬರೋದಕ್ಕೆ ಸಾಧ್ಯ? ಇದೇನಿದು, ಇಷ್ಟು ಜನ ಒಂದೇ ಸಲ ಬಂದ್ಬಿಟ್ಟಿದ್ದೀರಾ? ಕನಕಪುರದ ಕಾಲರಾತ್ರಿ ಬಂದವ್ರ? ಇಲ್ಲ ಇಲ್ಲ ಸ್ವಾಮಿ, ನಾವೆಲ್ಲ ವಿಷ ಕೊಡ್ ಸತ್ತವರು. ಇಷ್ಟು ಜನ ಮಕ್ಕಳನ್ನ ಮಾಡಿದೀವಿ ಹಾಗೆ, ಇನ್ನೇನೆಲ್ಲ ಮಾಡೋಕ್ಕಾಯ್ತದೆ? ಏನು ನಿಮ್ಮ ಮನೇಲಿ ಮಕ್ಕಳು ಮಾಡೋ ಮಿಷಿನ್ ಆಯ್ತಾ? ಒಳ್ಳೆ ಜೆರಾಕ್ಸ್ ಮಿಷಿನ್ನಲ್ಲಿ ಕಾಪಿ ತೆಗೆದು ಬಿಟ್ಟಿದೀಯಾ? ಏನಿಲ್ಲ ನಿನ್ನ ಕೆಲಸ? ನಾನೊಬ್ಬ ರೈತ ಸ್ವಾಮಿ. ಓಹೋ, ರೈತ ಅನ್ನದ ಆತ ಅಂದ್ರೆ ನಮ್ಮ ಹಳೆ ಜನತಾ ಪಕ್ಷದ ನೇಗಿಲ್ನ ಎತ್ತಾಕೊಂಡವನು, ಉಸಿರು ಟೋಪಿಯವನು, ನಮ್ಮ ಪ್ರೊಫೆಸರ್ ನಂಜುಂಡ ಸ್ವಾಮಿ ಕಡೆಯವನು. ಆಹಾ, ಅವ್ರ ವಿಷಯನೇ ನಾವು ಡಿಸ್ಕಸ್ ಮಾಡ್ತಾ ಕುಂತ್ಕೊಂಡಿದ್ವಿ.
ಅಂದ್ರೆ ನೀನು ನೇಗಿಲಿಡಿದು ಭೂಮಿ ಉತ್ತು ಬಿತ್ತು ಬೆಳೆ ತೆಗೆಯವನು. ಆದ್ರೆ ಮನೆಯಲ್ಲಿ ಉತ್ತು ಬಿತ್ತು ಈಟನ್ ಮಕ್ಕಳ ಹೆಂಗಪ ಮಾಡ್ಬೋಟೆ? ಹಂಗಲ್ಲ ಸ್ವಾಮಿ, ಶಿವ ಶಂಭುಲಿಂಗ ಚುಂಚನಗಿರಿ ಬರಿವೈಸ್ವರ ಇನ್ನಂಗಯ್ಯ ಇಷ್ಟ ಅದು. ಅಯ್ಯಯ್ಯಪ್ಪ, ಎರಡು ಮೂರು ಮಕ್ಕಳಾಗ ಹೊತ್ತಿಗೆ ನಮ್ಮ ಸೊಂಟ ಪದ ಹೇಳಕ್ಕೆ ಶುರು ಮಾಡ್ತಿದ್ವು. ಇಂಥ ದಿವ್ಯ ಶಕ್ತಿ ಎಲ್ಲಿಂದ ಬಂದಯ್ಯ ನಿನಗೆ? ಯಾವ ಪಾರಿನ ಗೊಬ್ಬರ ಹಾಕಿಸ್ಕೊಂಬಿಟ್ಟು ನಿಮ್ಮ ಮನೆ ಮುಂದೆ ವಯಾಗ್ರ ಗಿಡ ಬೆಳೆಸ್ಕೊಂಬಿಟ್ಟಯ್ಯ ನೀನು? ಪುಣಾತ್ಮ ಕಣಯ್ಯ ನೀನು, ಕಾಮಣ್ಣ ಕಣಯ್ಯ ನೀನು, ನಮಸ್ಕಾರ ಕಣಯ್ಯ. ನಿನ್ನ ಮನೇಲಿರೋ ಆ ಪವರ್ಫುಲ್ ಪ್ರಿಂಟಿಂಗ್ ಮಿಷಿನ್ಗೆ ನಮಸ್ಕಾರ ಕಣಯ್ಯ. ಅಲ್ಲ ಕಣಯ್ಯ, ಈಟೆಲ್ಲ ಮಕ್ಕಳು ಮಾಡೋಕ್ಕೆ ಹೆಂಗಯ್ಯ ನಿಮಗೆ ಟೀಮ್ ಸಿಕ್ತು? ಏನು ಹೇಳಿ ಬುದ್ಧಿ, ನಾ ಬೆಳೆದ ದವಸ ಧಾನ್ಯಕ್ಕೆ ಅಲ್ಲಿ ಬೆಲೆನೇ ಇಲ್ಲ ಸ್ವಾಮಿ. ರೈತರೆಲ್ಲ ದಟ್ಟ ದರಿದ್ರಾಗ ಕುಂತವ್ರೆ, ಮೈ ತುಂಬ ಸಾಲ, ಮನೆಯಿಂದ ಆಚೆ ಹೋದ್ರೆ ಸಾಲಗಾರರ ಕಾಟ, ಅದಕ್ಕೆ ಮನೇಲೇ ಇರ್ತಾ ಇದ್ದೆ. ಅದು ಸಾಲದು ಅಂತ ನಮ್ಮ ಮನೆ ಹಿಂದೆನೆ ರೈಲ್ವೆ ಕಮ್ಮಿ ಬೇರೆ ಐತೆ ಬುದ್ಧಿ. ಇಡೀ ರಾತ್ರಿ ನಿದ್ದೆ ಬರೋಕ್ಕಿಲ್ಲ, ಹಂಗೆ ಬಂದರೂ ಸರಿಯಾಗಿ 12 ಗಂಟೆ ಟೈಮ್ಗೆ ಒಂದು ರೈಲು ಬರೋದು ಸ್ವಾಮಿ. ಅದ್ರ ಶಬ್ದಕ್ಕೆ ಎಚ್ಚರ ಆಗೋದು, ಪಕ್ಕದಾಗ ಎಂಟಿ ಬೇರೆ ಇರೋಳು ಉಪ್ಪು ಖಾರ ತಿಂದೆ ಅತ್ತೆಪ್ಪ ಮಾಡಿಬಿಡೋದು, ಹಂಗೂ ಒಂದೊಂದ್ಕಿತ ಬೇಡ ಅಂತ ಮಕ್ಕಡೆ ಮಲಗ್ಬಿಡ್ತಾ ಇದ್ದೆ. ಆದರೆ 4:15 ಇನ್ನೊಂದು ರೈಲು ಕೂ ಅಂತ ಬರೋದು ಬೂದಿ, ಎತ್ತಿರಿಕೆ ಆಗ್ಬಿಡ್ತಿತ್ತು. ಆಗ ಮನಸ್ಸು ಅಂಕೆ ತಪ್ಪಿಬಿಡೋದು, ಹಂಗಾಗಿ ಇಷ್ಟು ಮಕ್ಕಳಾಗೋಬಿಟ್ಟು ಬೂದಿ. ಇದೆಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರದ್ದು ತಪ್ಪು ಬೂದಿ, ನಾವೇನು ಮಾಡೋಕ್ಕಾಯ್ತದೆ? ಆಚಾರಿ ಕಣಪ್ಪ, ನೀನು ಯಾಕೆ ವಿಷ ಕೊಡ್ಸತ್ತೆ ಸ್ವಾಮಿ? ರೈತರಿಗೆ ಉಳಿದಿರೋದು ಅದೊಂದೇ ದಾರಿ ಸ್ವಾಮಿ. ಅಷ್ಟೋ ಇಷ್ಟೋ ಭೂಮಿ ಮಾಡಿಕೊಂಡು ಬದುಕು ಮಾಡೋ ಜನ ನಾವು. ಈ ಸರ್ಕಾರದವರು ಕಾಳು ಕಡ್ಡಿಯಿಂದ ಹಿಡ್ಕೊಂಡು ಗೊಬ್ಬರದವ್ರಿಗೂ ಬೆಲೆ ಏರಿಸಿ ಮಾಡ್ಕವ್ರೆ. ನೀರಾವರಿ ಇಲ್ಲ, ಸಾಲ ಸೋಲ ಮಾಡಿ ಬಾವಿ ತೆಗೆಸಿ ಪಂಪ್ ಸೆಟ್ ಹಾಕ್ಕೊಂಡು ಫಸಲು ತೆಗೆಯೋಣ ಅಂದರೆ ದಿನಕ್ಕೆ 1/2 ಗಂಟೆನೂ ಕರೆಂಟ್ ಬಿಡೋಕ್ಕಿಲ್ಲ. ಇಷ್ಟೆಲ್ಲ ಆಗಿ ನಾವು ಬೆಳೆ ತೆಗೆದ್ರೆ ಪೇಟೆಯಾಗಿ 4 ಕಾಸು ಸಿಗೋಕ್ಕಿಲ್ಲ ಬುದ್ಧಿ. ದಲ್ಲಾಳಿಗಳೆಲ್ಲ ಬಡ್ದು ಬಾಯಿಗೆ ಹಾಕೊಂತವ್ರೆ. ಸಾಲ ಒಂದು ಕಡೆ ಬಂದು ನೇಣಾಗ ಕುಂತೈತೆ, ಇನ್ನೇನು ಮಾಡವ ಹೇಳಿ ಬುದ್ಧಿ? ಅದಕ್ಕೆ ವಿಷ ಕುಡ್ದು ಎಲ್ಲ ಇಲ್ಲಿಗೆ ಬರ್ತಾ ಇದ್ದೀವಿ. ಛೇ 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 ಛೇ, ಹೊಟ್ಟೆ ಉರಿತದೆ ಕಳ್ಳ, ಹೊಟ್ಟೆ ಉರಿತದೆ ಕಳ್ಳ. ನಿನ್ನ ಕತೆ ಕೇಳಿ ದೇಶಿ ಕನ್ನ ಕೊಡೋ ರೈತನ್ನೇ ನನ್ನ ಮಕ್ಕಳು ಈ ಸ್ಥಿತಿಗೆ ತಂದು ನಿಲ್ಸಿದ್ರೆ. ರೈತರೆಲ್ಲ ಒಂಟಾದ್ಮ್ಯಾಕೆ ಕಂಪ್ಯೂಟರ್ ಡಬ್ದಾಗೆ ಬೆಳೆ ಬೆಳೆ ಕಾಯ್ತದೆನ್ಲ, ಇದ್ಯಾಕೆ ಪಿಳಂಗ ವ್ಯಕ್ತಿ ಇಳಿತಾ ಇಲ್ಲ? ಅಷ್ಟೇ ಇಲ್ಲದ್ರೆಣ, ಈಗ ನೀರಿನ ಬಾಟ್ಲಿಂದ ಹಿಡ್ಕೊಂಡು ಅಕ್ಕಿಯಿಂದ ಹಿಡ್ಕೊಂಡು ಎಲ್ಲನೂ ಬೇರೆ ದೇಶದ ತರ್ಸ್ಕೊತಾ ಇದ್ದಾರೆ. ಮನೆ ದೇವ್ರಿಗೆ ಮಾನ ಮುಚ್ಚಾಕ ಬಟ್ಟೆ ಇಲ್ಲ, ಊರ ದೇವರಿಗೆ ಪಟ್ಟೆ ಸೀರೆ ಉಡ್ಸಕ್ ಹೋಯ್ತಾವ್ರೆ. ಒಟ್ನಾಗೆ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅನ್ನಂಗಾಗೈತೆ ಭವ್ಯ ಭಾರತದ ಜನರ ಪರಿಸ್ಥಿತಿ. ಮೊದಲಿಗೆ ಕೋಕಾ ಕೋಲಾ ಪೆಪ್ಸಿ ಬಂತು, 4 ರೂಪಾಯಿಗೆ ಬೊಡ್ಡಿ ಮಕ್ಕಳು ಬಾಟ್ಲಿನ ನಮ್ಮ ಕೈಗಿಟ್ರು. ಬಿಸಿಲು ಏರ್ತಿದ್ದಂಗೆ ಇವರು ಅದ್ರ ಬೆಲೆನೂ ಏರಿಸ್ತಾ ಹೋದ್ರು. ನಾವು ಕೇಳಿದ್ವಾ ಇಲ್ಲ? ಈ ಪ್ರಭಾವದಿಂದ ತೆಂಗಿನ ಮರದಿಂದ ಪಾತಾಳಕ್ಕೆ ಬಿದ್ದ ಎಳ್ನೀರು ಬೆಲೆ ಏನಾಯ್ತು? ಯೋಚನೆ ಮಾಡಿದ್ವಾ ಇಲ್ಲ? ರೈತರು ಬಾಯಿ ಬಾಯಿ ಬಡ್ಕೊಂಡ್ರು. ಆದರೆ ಸರ್ಕಾರ ಇನ್ಮೆ ಯಾಕೆ ತೆಂಗಿನ ಮರದಿಂದ ನೀರ ತೆಗೆದ್ರೆ ಹೆಂಜೆ ಅಂತ ಬೆಣ್ಣೆ ಹಚ್ಚಿತು. ತೆಂಗಿನ ಬೆಳೆಗಾರನಿಗೆ ಆಗಿದ ಅನ್ಯಾಯಕ್ಕೆ ಒಂದಿಷ್ಟೂ ಪಶ್ಚಾತ್ತಾಪ ಪಡಲಿಲ್ಲ ಕಳ್ಳ. ನಾಳೆ ಇದೇ ಸರ್ಕಾರ ಕಬ್ಬು ಬೆಳೆಯೋ ರೈತನಿಗೆ ಬಂಗಿ ಸಬ್ಬೆಳಿ ಅಂತಾನು ಹೇಳ್ತದೆ ನೋಡ್ಲಾ. ಎಲೆ ಅಡಿಕೆ ಹಾಕೊಂಡು ಲಕ್ಷಣವಾಗಿ ಓಡಾಡ್ತಿದ್ದ ಜನ ಅವನವನು ಗುಟ್ಕಾ ಪ್ಯಾಕೆಟಿನ ಮೇಲೆ ಕೈ ಇಟ್ರು. ಎಲೆ ಬೆಳೆಯೋ ಜನ ಎಲೆ ಬಳ್ಳಿಲೇ ನೇಣಾಕಂಡ್ ಸತ್ತೋಗ್ಬಿಟ್ರು ಕಳ್ಳ, ನೇಣಾಕಂಡ್ ಸತ್ತೋಗ್ಬಿಟ್ರು. ರೈತನಾಗ ಹುಟ್ಟಿದ್ರೆ ನಮ್ಮ ಭಾರತದಲ್ಲಿ ಮಾತ್ರ ರೈತನಾಗ ಹುಟ್ಟಬಾರ್ದು ಕಳ್ಳ. ಚೀನಾದಲ್ಲಿ ರೈತನು ಅವನೇ, ಅಲ್ಲಿ ಅಕ್ಕಿ ಇಲ್ಲಿ ಅಕ್ಕಿಗಿಂತ ಸೂಪರ್ ಆಗೈತೆ. ಅದನ್ನೇ ಕೇವಲ ಅವರು 7 ರೂಪಾಯಿಗೆ ಭಾರತದ ಬಾಗಿಲಿಗೆ ತಂದು ಮಾರ್ತಾವನೆ ಅಂದ. ಯಾಕೆ ನಮ್ಮ ರೈತನು ಯಾಕೆ ಇದನ್ನ ಮಾಡಕ್ಕಾಗಿಲ್ಲ? ಹೌದು ಗುರುವೇ, ಇದು ಒಂದು ಪಾಯಿಂಟು. ನಮ್ಮ ರೈತನು ಯಾಕೆ ಕೆಲಸ ಮಾಡ್ತಾ ಇಲ್ಲ? ಯಾಕೆ ಅಂದ್ರೆ ಆ ದೇಶಗಳಲ್ಲಿ ರೈತರಿಗೆ ದೊಡ್ಡ ಮಟ್ಟದ ಸಬ್ಸಿಡಿ ಸಿಗ್ತದೆ, ರೈತರಿಗೆ ಬೇಕಾದ ಉತ್ತಮವಾದ ಸವಲತ್ತುಗಳೂ ಸಿಗ್ತದೆ ಕಳ್ಳ. ಅಲ್ಲಿ ಜನಸಂಖ್ಯೆ ನಿಯಂತ್ರಣಕ್ಕೆ ತಂದಿದ್ದಾರೆ, ಅವರಿಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಾಗಿ ಬೆಳೀತಾವ್ರೆ. ಆ ಎಕ್ಸ್ಟ್ರಾ ಫಸಲನ್ನು ಇಲ್ಲಿಗೆ ತಂದು ಮಾರ್ತಾವ್ರೆ. ಆದರೆ ಇದೇ ಬೆಲೆಗೆ ಅವರು ಇನ್ನೂ ಎಷ್ಟು ದಿನ ಮಾರ್ತಾ ಕೂಡ್ತಾರೆ? ನಾಳೆ ಅವರು ಬೆಲೆ ಏರಿಸಿದ್ರೆ ನಮ್ಮ ಗತಿ ಏನಾಯ್ತದೆ ಗೊತ್ತೇನಲ್ಲ? ಅಷ್ಟು ಹೊತ್ತಿಗೆ ನಮ್ಮ ರೈತ ಹೊಲ ಗದ್ದೆ ಮಾರಿ ಪಟ್ಟಣ ಸೇರ್ಕೊಂತಾನೆ,
ಅವನ್ನ ಮತ್ತೆ ಕೆಸರು ಗದ್ದೆಗೆ ಇಳಿಸಕ್ ಆಯ್ತದೇನ್ಲ. ಮೊನ್ನೆ ಟೊಮೆಟೊ ಬೆಳೆನ ಬೀದಿಗಾಕಿ ರೈತರು ಲಾರಿ ಹಚ್ಚಿದ್ರು. ಯಾಕೆ ಹಚ್ಚಿದ್ರು? ಯಾಕೆ ಅಂದ್ರೆ ಅದನ್ನ ಖರೀದಿ ಮಾಡಿ ಕೆಡ್ದಂಗಿಟ್ಟು ಮಾರೋ ವ್ಯವಸ್ಥೆ ನಮ್ಮ ದೇಶದಾಗಿಲ್ಲ ಕಣ್ಲ. ನಮ್ಮ ನಾಯಕರು ದೇಶಭಕ್ತಿ ಬಗ್ಗೆ ಭಾಷಣ ಮಾಡಿ ತೆಹಲ್ಕಾ ಟೇಪ್ಗಳಿಗೆ ಪೇಸ್ ಕೊಟ್ಟು ಸಿಗಿ ಹಾಕೊಂಡು ಅಷ್ಟೇ ನಾಚಿಕೆ ಇಲ್ಲದೆ ಅಧಿಕಾರದಲ್ಲಿ ಇನ್ನೂ ಕುಂತವ್ರೆ ಗಳ. ಇನ್ನೆಲ್ಲಿ ದೇಶಕ್ಕೆ ಭವಿಷ್ಯ? ಇನ್ನೆಲ್ಲಿ ರೈತನಿಗೆ ಭವಿಷ್ಯ? ಇನ್ನೆಲ್ಲಿ ಸಾಮಾನ್ಯ ಪ್ರಜೆಗೆ ಭವಿಷ್ಯ? ರೈತ ಸಾಲ ಪಡೆಯೋಕೆ ಲಂಚ, ಮಕ್ಳು ಎಲ್ ಕೆ ಜಿಯಿಂದ ಕಾಲೇಜ್ ಮೆಟ್ಲ ತಕ್ಕೂ ಲಂಚ, ಅವ್ರು ಓದಿ ಕೆಲ್ಸಕ್ಕೆ ಸೇರೋದಿಕ್ಕೂ ಲಂಚ, ಕೆಲ್ಸಕ್ಕೆ ಸೇರಿದ ಮ್ಯಾಕೆ ಅವರು ಇನ್ನೊಬ್ಬರಿಂದ ಲಂಚ. ಲಂಚ ನಾ ಪಡೆಯ ಹಿಡ್ಕೊಂಡು ಇದೇನು ಗುರು ಈ ಲಂಚ ಹಿಂಗೆ ಆವರಿಸ್ಕೊಂಡಿದೆ ನಮ್ಮ ದೇಶದಲ್ಲಿ? ಅದನ್ನು ಹುಟ್ಟಿಸೋ ಬೇವರ್ಸಿ ನನ್ನ ಮಕ್ಕಳು ನಾವೇ ಕಂಡ್ಲಾ ನಾವೇ. ಹಂಗಂದ್ರೆ ನಮ್ಮ ಮಕ್ಕಳು ಶಾಲೆಗೆ ಹೋಗೋದಿಕ್ಕೆ ರಂಪಾಟ ಮಾಡಿದ್ರೆ ಚಾಕ್ಲೇಟ್ ಅನ್ನೋ ಲಂಚ ಕೊಟ್ಟು ಸ್ಕೂಲಿಗೆ ಕಳಿಸ್ತೀವಿ. ಹೋಮ್ ವರ್ಕ್ ಮಾಡಬೇಕು ಅಂದರೆ ಅವನಿಗೆ ಇಲ್ಲದ ಆಸೆ ತೋರಿಸಿ ಲಂಚ ಕೊಡ್ತೀವಿ. ಅವನು ಪಾಸ್ ಆಗಬೇಕು ಅಂದರೆ ಸೈಕಲ್ ಕೊಡಿಸ್ತೀನಿ, ಸ್ಕೂಟ್ರ್ ಕೊಡಿಸ್ತೀನಿ ಅಂತೇಳಿ ಓದೋದಿಕ್ಕೂ ಅವನಿಗೆ ಲಂಚ ಕೊಡ್ತೀವಿ. ಹಿಂಗೆ ಲಂಚದಿಂದ ಬೆಳೆದ ಅವನು ಲಂಚ್ ಕೊಟ್ಟಿದ ಸೂಳೇ ಮಗನಾಗಿ ಬೆಳೀತಾನೆ. ಈ ಬ್ಯಾವರ್ಷಿ ನನ್ನ ಮಗ ಮದುವೆ ಆಗಬೇಕು ಅಂದ್ರು ವರದಕ್ಷಿಣೆ ಅನ್ನೋ ಲಂಚನೂ ತಗೋತಾನೆ ಕಳ್ಳ. ನಾಳೆ ಅವನು ಎಲ್ಲೋ ಲಂಚ ಕೊಟ್ಟು ಕೆಲ್ಸಕ್ಕೆ ಸೇರಿಕೊಂಡು ಅಲ್ಲೂ ಲಂಚ ತಗೋತಾನೆ ಕಳ್ಳ. ಇದಕ್ಕೆ ಕಾರಣ ಯಾರು? ನಾವು ನಾವು ಕಳ್ಳ ನಾವು. ನೀವು ಈ ವಿಷಯ ಹೇಳಿದ್ರಿಂದ ನನಗೆ ನಮ್ಮಳ್ಳಿಲಿ ಒಬ್ಬ ಹುಡುಗನ ನೆನಪಾಗ್ತಿದ್ದೀರಣ. ಏನಿಲ್ಲ ಅದು ನಮ್ಮ ಹಳ್ಳಿ ಕಡೆ ಸ್ಕೂಲ್ ನಿಮಗೆ ಗೊತ್ತಲ್ಲಣ್ಣ, ಉಲ್ಲಾ ಸಿನಿಮಾ ಮಾಡಿರ್ತಾವಲ್ಲ. ಏಳ ನಾವು ಅದೇ ಸ್ಕೂಲ್ನಾಗೆ ಓದಿದ್ದು. ಅಂತ ಸ್ಕೂಲ್ಗೆ ಒಂದ್ಸಲ ಬೆಂಕಿ ಬಿದ್ದು ಸುಟ್ಟೋಯ್ತು ಕಣ. ಇದನ್ನ ಕಂಡು ಆ ಮುಂದೆ ಮಕ್ಕಳಿಗೆ ಖುಷಿಯೋ ಖುಷಿಯಾಗ್ಬಿಡ್ತು, ಎಲ್ಲರೂ ಕೇಕ್ ಹಾಕೊಂಡು ಕುಣಿದಾಡ್ಬಿಟ್ರು. ಆದರೆ ಒಬ್ಬ ಹುಡುಗ ಮಾತ್ರ ಆಕಾಶ ತಲೆ ಮೇಲೆ ಕೆಳತಿ ಬಿದ್ದು ನನಗೆ ಮರದ ಕೇಳಿ ಕುಂತ್ಕೊಂಡಿದ್ದ. ಅವನು ಕಂಡು ನನಗೆ ಅದೆಷ್ಟು ಸಂತೋಷ ಆಯ್ತು ಕಣ. ಹೋಗಿ ಹಂಗೆ ಬಾಜಿ ತೆಪ್ಕೊಂಡ್ಬಿಟ್ಟೆ, ಇವನು ಇವತ್ತಲ್ಲ ನಾಳೆ ಒಬ್ಬ ಗಾಂಧಿನೋ ಅಂಬೇಡ್ಕರೋ ವಿಶ್ವೇಶ್ವರಯ್ಯನೋ ಜಯಪ್ರಕಾಶ್ ನಾರಾಯಣ ಆಗ್ತಾರೆ ಅನ್ಸ್ಬಿಡ್ತು ಕಣ. ಇರ್ತೇವೆ ಬಿಡ್ಲ ಕೆಲವು ಅಪ್ಪನ ಕೊಟ್ಟಿದ್ದು ಮಕ್ಕಳು. ಅಯ್ಯಯ್ಯೋ ಅವನ ಮನೆ ಹಾಳಾಯ್ತು, ಮುಂದಕ್ಕೆ ಕೇಳೋಣ. ಅವನ ಬಾಜಿ ತಂಪ್ಕೊಂಡು ಹೇಳಿದೆ, ಮಗು ಶಾಲೆಗೆ ಬೆಂಕಿ ಬಿತ್ತು ಅಂತ ಅಳಬೇಡ ಕಣಪ್ಪ, ಬೇಗ ಹೊಸ ಶಾಲೆ ಕಟ್ಸೋಣ ಅಂತ ಸಮಾಧಾನ ಮಾಡ್ಕೋ ಅಂದೆ. ಅದಕ್ಕೆ ಮಿಂಡ್ರಿ ಏನು ಹೇಳಬೇಕು? ಏನಿಲ್ಲ ಹೇಳ್ದ. ಶಾಲೆಗೆ ಬೆಂಕಿ ಬಿದ್ದಕ್ಕೆ ನಾನು ಅಳ್ತಾ ಇಲ್ಲ ಸರ್, ನಮ್ಮ ಮೇಸ್ಟ್ರು ಅದ್ರಾಗ ಸುಟ್ಟೋಗಿಲ್ವಲ್ಲ ಅಂತ ಅಳ್ತಿದ್ದೀನಿ ಏನ್ದ. ಇಂಥವ್ರ ಕೈಗೆ ನಮ್ಮ ದೇಶ ಸಿಕ್ಕಿದ್ರೆ ಇನ್ನೇನಿಲ್ಲ ಅದಾದು. ಅಯ್ಯೋ ಈ ಮಕ್ಕಳವಲ್ಲ, ಅವ್ರು ಮಾಡೋದನ್ನ ಆಡೋದನ್ನ ನೋಡ್ತಾ ಇದ್ರೆ ಇವು ನಮಗೆ ಹುಟ್ಟಿದ್ವಾ ಇಲ್ಲ ನಾವೇ ಅವ್ರಿಗೆ ಹುಟ್ಟಿದ್ವಾ ಅನ್ನೋ ಡೌಟಿಂಗ್ ಶುರು ಆಗ್ಬಿಡ್ತದೆ ಕಳ. ಕಂಪ್ಯೂಟರ್ ಯುಗದ ಮಕ್ಕಳು ಅಂತೀನಿ. ಹಿಂಗೆ ಹಿಂದೆ ನಾನು ಹಾಸನದಾಗೆ ಮೇಸ್ಟರ್ ಆಗಿದ್ದಾಗ ಒಂದು ಈಶ್ಯ ನಡೀತು ಕಳ. ಅದೇನು ಹೇಳೋಣ ಕೇಳೋಣ, ನಿನ್ನ ಅನುಭವಗಳನ್ನ ಕೇಳ್ತಾ ಇದ್ರೆ ಬಹುಮತ ಸಿಗ್ತದೆ. ನಮ್ಮ ಹಾಸನ ಸ್ಕೂಲ್ನಾಗೆ ಮಾನ್ ಬಿಂಡ್ರಿ ಕೊಡ್ತವನೊಬ್ಬ ಛತ್ರಿ ಹುಡುಗ ನನ್ನ ಸ್ಟೂಡೆಂಟ್ ಆಗಿದ್ದ ಕಳ. ಈಗ ನನ್ನ ಮಗ ನಮ್ಮ ಕರ್ನಾಟಕ ಸರ್ಕಾರದ ಯಾವುದಾದ್ರೂ ಕ್ಯಾಬಿನೆಟ್ ಮಂತ್ರಿ ಆಗಿರ್ಬೋದೇನೋ ಅನ್ನಿಸ್ತದೆ. ಸರಿ ಸರಿ ಆ ರಾಜಕೀಯ ಬಿಟ್ಟು ವಿಷಯಕ್ಕೆ ಬನ್ನಿ. ಇರಬೇಕು ಕಣ್ಲ, ಏನಾದರೂ ಹೇಳೋವಾಗ ಈ ರಾಜಕೀಯದ ವಿಷಯ ಊಟದಾಗೆ ಉಪ್ಪಿನಕಾಯಿ ಇದ್ದಂಗಿರ್ಬೇಕು ಕಳ್ಳ. ಇರಿದ್ರಣ್ಣ ನಿಮ್ಮ ಮಾತಲ್ಲಿ ರಾಜಕೀಯ ಊಟದಲ್ಲಿ ಉಪ್ಪಿನಕಾಯಿ ಇದ್ದಂಗಿರೋದಿಲ್ಲ, ಉಪ್ಪಿನಕಾಯೇ ಊಟ ಆಗೋಗಿರುತ್ತೆ. ಅಯ್ಯೋ ಸರಿ ಇಲ್ಲಿ ಕೇಳ. ಆ ಹುಡುಗ ಒಂದಿನ ಲೇಟಾಗಿ ಸ್ಕೂಲಿಗೆ ಬಂದ. ನಾನು ಸಿಟ್ಟಾಗಿ ಏನ್ಲ ಐನಾತಿ ಬೇವಾರ್ಸಿ ನನ್ನ ಮಗನೇ, ಈಟೋದ್ಗೆ ಏನ್ಲ ಈ ಸ್ಕೂಲಿಗೆ ಬರೋದು, ಇದೇನು ಸಾರಾಯಿ ಅಂಗಡಿನಾ ಅಂದೆ. ಇರಿದ್ರಣ್ಣ ಸರಿ ಹೇಳಿದ್ರಿ ಬಿಡಿ. ಅದಕ್ಕೆ ಅವನು ಕೋಪ ಮಾಡ್ಕೋಬೇಡಿ ಮೇಸ್ರೆ, ಇವತ್ತು ನಮ್ಮಕ್ಕ ಅನ್ಎಕ್ಸ್ಪೆಕ್ಟೆಡ್ ಆಗಿ ದೊಡ್ಡವಳಾಗ್ಬಿಡ್ಲು, ಅದಕ್ಕೆ ಲೇಟ್ ಆಯಿತು ಅಂದ. ಮೇಸ್ರೆ ನಮ್ಮಮ್ಮ ನಿಮಗೋಸ್ಕರ ಪಾಯಸ ಮಾಡಿಕೊಟ್ಟವಳೆ ತಗೊಳ್ಳಿ ಅಂದ. ಮೊದಲೇ ಊರು ಬಿಟ್ಟು ಊರಿಗೆ ಬಂದಿದ್ದು ಅಡ್ಡನಾಡಿ ನನ್ನ ಮಗ. ನಾನು ದಿನ ಹೋಟ್ಲನ್ನಾಗಿ ತಿಂದು ತಿಂದು ನನ್ನ ಆಲ್ಗೆ ಕಿತ್ತೋದು ಕೆರೆ ಆಗೋಗಿತ್ತು. ಅವನು ಪಾಯಸ ತಂದಿದ್ದೀನಿ ಅಂದ ಏಟ್ಗೆ ಅವನ ಮೇಲಿದ್ದು ಕೋಪ ಎಲ್ಲ ಹೊಂಟೋಗಿ ಬಾರೋ ಮಗನೇ ಅಂತ ಕರೆದು ಒಳಗಡೆ ಕೂರಿಸಿ ಪಾಯಸ ಚೆಂಬನ್ನ ಕೈಗೆ ತಗೊಂಡೆ. ಸರಿ ಊಟಕ್ಕಿಟ್ಟವ್ರನ್ನ ಹೊಸಿ ಹೊಗಳಣ ಅಂತ ಅವನಿಗೆ ಹೇಳಿದೆ. ಲೇ ಅದೆಷ್ಟು ಗುರು ಭಕ್ತಿನೋ ಬಡ್ಡಿ ಆಗಿದೆ ನಿನಗೆ, ನನಗಾಗಿ ಪಾಯಸ ತಂದಿದೆಯಲ್ಲೋ,
ಇದ್ರೆ ನಿನ್ನಂತ ವಿದ್ಯಾರ್ಥಿ ಮಾತ್ರ ಇರಬೇಕು ಅಂದೆ. ತೀರಿದ್ರಣ್ಣ ಶಬಾಸ್. ಅದಕ್ಕೆ ಅವನು ನಾನ್ ತರ್ನಿಲ್ಲ ಗುರುಗಳೇ, ನಮ್ಮವನೇ ಇದನ್ನ ಮೇಸ್ಟ್ರಿ ಕೊಡುವಂತ ಬಲವಂತ ಮಾಡಿಕೊಟ್ಲು, ಅದಕ್ಕೆ ತಗೊಂಬಂದೆ ಅಂದ. ಆಹಾ, ನನಗೆ ಬೋ ಖುಷಿ ಆಗೋಯ್ತು ಕಳ್ಳ, ನೀವು ಮೌನ್ಗೂ ನನ್ನ ಮೇಲೆ ಇಟ್ಟೊಂದು ಪ್ರೀತಿ ನಾಕಂದ ಅಂದೆ. ಅದಕ್ಕೆ ಅಲಾಲ್ ಕೋರ್ ನನ್ನ ಮಗ ಏನು ಹೇಳ್ಬೇಕು? ಏನದ? ಅಯ್ಯೋ ಗುರುಗಳೇ, ನಮ್ಮವ್ವ ಇದನ್ನ ನಿಮ್ಮ ಮೇಲಿನ ಪ್ರೀತಿಯಿಂದ ಭಕ್ತಿಯಿಂದ ಕೊಟ್ಟು ಕಳಿಸಿಲ್ಲ, ನಮ್ಮಕ್ಕನಿಗೆ ಅಂತ ಪಾಯಸ ಮಾಡಿ ಬಿಸಿ ಆರ್ಲಿ ಅಂತ ಗಾಳಿಗೆ ಮಡಗಿದ್ಲು. ನಮ್ಮವ್ವ ಅತ್ತಾಗ ಒಂಟಿದ್ದಂಗೆ ಇತ್ತಾಗ ನಮ್ಮ ಮನೆ ನಾಯಿ ಬಂದು ಪಾಯಸಕ್ಕೆ ಭಯ ಆಗ್ಬಿಡದ. ಅದನ್ನ ಸುಂಕೆಯಾಗಿ ಆಚೆ ಚೆಲ್ಲಿ ಈ ಬರಗಾಲದಲ್ಲಿ ಯಾಕೆ ಎಷ್ಟು ಮಾಡೋದು ಅಂತ ಹೋಗಿ ನಿಮ್ಮ ಮೇಷ್ಟಕ್ಕೆ ಕೊಟ್ಬಾ ಅನ್ಲು ಅಂದ. ಆ ಇದೇನೇಣ ಇದು? ನಾಯಿ ಎಂಜಿಲ್ಲ ವಿದ್ಯೆ ಹೇಳೋ ಗುರುಗಳಿಗೆ ತಂದ್ಕೊಂಡ ಅವನು. ಅಷ್ಟೇ ಅಲ್ಲ ಕಣ್ಲ, ಅವನಂಗೆ ಹೇಳ್ತಿದ್ದಂಗೆ ಸಿಟ್ಟು ಬಂದು ನಾನು ಆ ಚೆಂಬನ್ನ ಬೀಸಿ ಆಚೆಗೆ ಬಿಸಾಕಿದ್ದಕ್ಕೆ ಅವನೇನು ಹೇಳ್ದ ಗೊತ್ತೇನಲ್ಲ? ಏಯ್ ಮೇಷ್ಟೆ, ಆ ಚೆಂಬನೇ ಯಾಕ್ರಿ ಆಚೆಗೆ ಬಿಸಾಕ್ತೀರಾ? ನಾವು ಇತ್ಲೆ ಕಡೆ ಹೋಗಾಕಿರೋದೆ ಅದೊಂದೇ ಚೆಂಬು ಅನ್ನೋದ. ಅಯ್ಯಯ್ಯಪ್ಪೋ, ಅದಕ್ಕೆ ಹೋಗೋ ಚೆಂಬನಾಗೆ ನಿಮ್ಮ ಪಾಯಸ ತಂದ್ಕೊಟ್ನ ಅವನು? ಹ್ಞೂ ಕಣ್ಲ, ಅದನ್ನ ನೆನೆಸ್ಕೊಂಡ್ರೆ ಈಗಲೂ ನನ್ನ ಚೊಚ್ಚಲು ಬಸ್ರಿ ಹಂಗೆ ವಾಂತಿ ಮಾಡ್ಕೊಳಕ್ ಶುರು ಮಾಡ್ಬಿಡ್ತೀನಿ ಕಣ್ಲ. ತೀರಿದ್ರೇಣ, ಇಂಥವೆಲ್ಲ ನಿಮ್ಮ ಜೀವನದಲ್ಲಿ ಆಗ್ತಾನೆ ಇತ್ತು? ಅಯ್ಯಯ್ಯಯ್ಯ, ನಾನು ಭೂಲೋಕದಾಗ ಹುಟ್ಟಿದ್ದೆ, ಇಂಥ ಪ್ರಾಬ್ಲಮ್ಸ್ಗಳನ್ನ ಅನುಭವಿಸೋದಕ್ಕಿರ್ಬೇಕಣ್ಲ. ಇನ್ನೊಂದ್ಸಲ ಹಿಂಗೆ ನಮ್ಮ ಜೊತೆ ಕೆಲಸ ಮಾಡ್ತಿದ್ ಮೇಡಮ್ ಮದುವೆಗೆ ಹೋಗಿದ್ದೆ ಕಣ್ಲ. ಅಲ್ಲೇನಾಯ್ತು? ಹೇಳ ಹೇಳ್ತೀನಿ. ಬೆಳಗ್ಗೆ ನಮ್ಮೂರಿಂದ ನನ್ನೇನ್ರು ಅವರೇ ಕಾಳು ಸಾರು ಚೆನ್ನಾಗಿ ಮಾಡಿದ್ಲು ಅಂತ ಅಳತೆಗೆ ಮೀರಿ ತಿಂದು ಮದುವೆಗೆ ಹೋಗ್ಬಿಟ್ಟಿದ್ದೆ ಕಣ್ಲ. ಪಕ್ಕದೂರ್ನಾಗ ಮದುವೆ, ಅಲ್ಲಿ ಹೋದ್ಮ್ಯಾಗೆ ನಮ್ಮ ಕನ್ನಡ ಪಂಡಿತರು ಬಂದಿದ್ದಾರೆ ಅಂತ ಅವ್ರು ಬೋ ಚೆನ್ನಾಗಿ ನನಗೆ ಉಪಚಾರ ಮಾಡಿ ಲಾಡು ಪೇಡ ಚಿರೋಟು ಹೆಚ್ಚಿಗೆ ತಿನ್ನಿಸ್ಬಿಟ್ಟಿದ್ರು ಕಣ್ಲ. ನನಗೆ ಹೊಟ್ಟೆಲ್ ದೊಂಬರಾಟ ಶುರುವಾಗಿ ಲೂಜ್ ಮೋಷನಿಂಗ್ ಶುರು ಆಗ್ಬಿಡ್ದು ಕಣ್ಲ. ಸರಿ ಸುಸ್ತಾಗ್ಬಿಟ್ಟು ಪ್ರಯಾಣ ಮಾಡೋಕ್ಕಿಲ್ದಂಗಾಗಿ ಅವತ್ತು ಅಲ್ಲೇ ಉಳ್ಕೊಂಬಿಟ್ಟೆ ಕಣ್ಲ. ಆಮೇಲೆ ಏನಾಯ್ತು? ರಾತ್ರಿ ಒಂದು ಹೊತ್ತಿನಲ್ಲಿ ನನಗೆ ಎಲ್ಡ ಕರ್ಜೆಂಟ್ ಆಗೋಗ್ಬಿಡ್ತು ಕಣ್ಲ. ಎದ್ದು ಹೋದೆ, ಹಳ್ಳಿಯೆಲ್ಲ ಕರೆಂಟ್ ಇಲ್ಲ, ಒಂದು ಬುಡ್ಡಿ ದೀಪನೂ ಇಲ್ಲ. ನಾನು ಸರಿ ಹಂಗೇ ತಡ್ಕೊಂಡು ಹೋಗಿ ಟಾಯ್ಲೆಟ್ನಾಗ ಕೂತ್ಕೊಂಡೆ. ಉಸಿರದಾಗೆ ನೀರು ತಗೊಂಡು ಹೋಗೋದು ಮರೆತು ಬಿಟ್ಟಿದ್ದೆ ಕಳ್ಳ. ಎಲ್ಲ ಮುಗಿಸೋ ಹೊತ್ತಿಗೆ ನಾನು ಒಬ್ಬ ಶಿಶುವತ್ತಮ್ಮ, ಅವನ ಬಾಧೆ ತೀರಿಸ್ಕೊಳ್ಳೋಕ್ಕೆ ಆ ಕಡೆಯಿಂದ ಬೋತಾ ಇದ್ದ. ನಾನು ಲೇ ತಿಮ್ಮ ಒಸಿ ನೀರು ತಂದು ಕೊಡಪ್ಪ ಚಮ್ಮನಾಗಿ ಅಂದೆ. ತಂದೆ ಮೇಷ್ಟ್ರೇ ಅಂತ ಓದೋನು ಚಂಬಾಗಿ ಬೆಚ್ಚಗಿರೋ ನೀರು ತಂದು ಕೊಟ್ಟ. ನಾನು ಹಿಂದೆ ಮುಂದೆ ನೋಡಿದೆ, ತಳ್ಕೊಂಬಿಟ್ಟೆ ಕಣ್ಲ. ಯಮ ಉರಿ ಶುರು ಆಗೋಯ್ತು ಕಣ್ಲ, ನಂಗೆ ಯಮ ಉರಿ ಶುರು ಆಗೋಯ್ತು. ಒಳಗೆ ಮೆಣಸಿನಕಾಯಿ ಅರ್ದಿಟ್ಟಂಗೆ ಆಗೋಯ್ತು ಕಣ್ಲ. ಮೊದಲೇ ನನಗೆ ಪೈಲ್ಸು ಸತ್ತೋದಂಗೆ ಆಗೋಗ್ಬಿಡ್ದು ಕಣ್ಲ. ತೀರಿದ್ರಣ್ಣ, ಬಿಸಿನೀರಾಗ ತೊಳ್ಕೊಂಡ್ರೆ ಅದೇ ಗುರಿ ಆಯ್ತು. ಅಯ್ಯಲೇ, ಅವನವನ ಅಲ್ಕ ನನ್ನ ಮಗ ನಂಗೆ ತಂದ್ಕೊಟ್ಟಿದ್ದು ಬಿಸಿನೀರೆಲ್ಲ ಕಣ್ಲ. ಮದುವೆಗೆ ಅಂತ ಮಾಡಿ ತಿಳಿ ಸಾರು ತಂದ್ಕೊಟ್ಬಿಟ್ಟಿದ್ದ ಕಣ್ಲ. ಮದುವೆಗೆ ಮಾಡಿ ತಿಳಿ ಸಾರು ತಂದ್ಕೊಟ್ಬಿಟ್ಟಿದ್ದ. ಅಲ್ಲೋಡ್ಲಾ ಅಲ್ಲೋಡ್ಲಾ, ಅವನ್ ಯಾವನೋ ದೊರಿದ್ರೆ ನನ್ನ ಮಗ ದೇವಲೋಕಕ್ಕೆ ಬಂದ್ರು ಕದಿಯೋದನ್ನ ಬಿಟ್ಟಿಲ್ಲ ಕಣ್ಲ. ಕ್ಯಾಂಟೀನ್ ಚಮಚ ತೆಗೆದು ಜೇಬಿಗಿಳಿಸ್ತಾವನೆ. ಏಯ್ ಸತ್ ಇಲ್ಲಿಗೆ ಬಂದ್ರು ಇಲ್ಲಾದ್ರೂ ಕಳ್ತನ ಬಿಡ್ಬಾರ್ದೇನೆ ನೀನು? ಆ ಚಮಚ ತಗೊಂಡು ಏನು ಬಂಗ್ಲೆ ಕಟ್ಟಿದ್ಯಾ? ಥೋನಿ ಏನು ಮಗ? ನಂದೇನು ತಪ್ಪಿಲ್ಲ ಸ್ವಾಮಿ, ನನಗೆ ಡಾಕ್ಟ್ರು ಚೀಟಿ ಬರ್ಕೊಟ್ಟಿದ್ದಾರೆ ನೋಡಿ, ಊಟ ಆದ ಕೂಡಲೇ ಎರಡು ಚಮಚ ತಗೊಳ್ಳಿ ಅಂತ. ಊಟ ಆಯ್ತು, ಅದಕ್ಕೆ ಎರಡು ಚಮಚ ತಗೊಂಡೆ. ಥೂ ದಡ್ಡ ಸೋಳೆ ಮಕ್ಕಳ, ನೀವೆಲ್ಲ ಸತ್ತಿದ್ದೇ ಏಟೋ ಒಳ್ಳೆಯದಾಯ್ತು ಕಣ್ಲ. ಇನ್ನು ನೀವೆಲ್ಲ ಅಲ್ಲೇ ಇದ್ದಿದ್ರೆ ಭಾರತ ದೇಶ ಪರರ ಪಾಲಾಗೋದ್ರಲ್ಲಿ ಸಂಶಯವೇ ಇರ್ತಾ ಇರ್ಲಿಲ್ಲ ಕಣ್ಲ. ಏಯ್ ಎನ್ನೆಸ್ಸು, ಹೆಂಗೂ ನಮ್ಮ ಟೈಗರ್ ಇಲ್ಲಿಗೆ ಬಂದವನೇ. ನಾವು ಚಲನಚಿತ್ರ ಕಲಾವಿದರೆಲ್ಲ ಸೇರಿಕೊಂಡು ಬ್ರಹ್ಮದೇವನ ಹತ್ರ ಒಂದು ಮೀಟಿಂಗ್ ಮಾಡ್ಕೊಣ ಕಳ್ಳ. ಯಾಕಪ್ಪ? ದಡ್ರನ್ನ, ಮೋಸಗಾರನ್ನ, ಕಳ್ಳರನ್ನ, ತಾಯಿ ಗಂಡ್ರನ್ನ, ಮಿಂಡ್ರಿಗಳನ್ನ, ವ್ಯಾಪಾರಿಗಳನ್ನ, ಲಫಂಗರ್ನ, ಕಂದ್ರಿಗಳನ್ನ, ಲಂಚಕೋರನ್ನ, ದೇಶಾನ್ ಮಾರ್ಕೊಳ್ಳೋ ಅಜ್ಞಾಡಿಗಳನ್ನ, ಹೆಂಡತಿದೀರ್ನ ತಲೆ ಇಡೋ ತಲೆ ಹಿಡ್ಕರ್ನ ಬರೀ ಇಂಡಿಯಾದಲ್ಲೇ ಯಾಕಪ್ಪ ಓಡಿಸಿದೆಯಾ? ಬೇರೆ ಕಡೆಗೂ ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಮಾಡುವಂತ ಕೇಳ್ಕೊಳ್ಳೋಣ. ಇಲ್ಲ, ಪ್ರಳಯ ತಂದು ಭೂಲೋಕದಲ್ಲಿರೋ ಇಂಥವ್ರನ್ನೆಲ್ಲ ಎಕ್ಕಟ್ಟಿಸ್ಬಿಡುವಂತ ಕೇಳ್ಕೊಳ್ಳವ ಕಣ್ಲ. ಹಿರೇಂದ್ರಣ್ಣ, ಬರೀ ನಮ್ಮ ದೇಶದಲ್ಲೇ ಇಂಥವ್ರಿದ್ದಾರಾ ಅಥವಾ ಬೇರೆ ದೇಶದಲ್ಲೂ ಇದ್ದಾರಾ? ಇದ್ದಾರೆ ಕಣ್ಲ, ಆದರೆ
ಅವ್ರಿಗೆ ಏನಿಲ್ಲ ಅಂದ್ರೂ ಆ ದೇಶ ಪ್ರೇಮ ಅನ್ನೋದೈತೆ ಕಳ್ಳ, ನಮ್ಮೋರಲ್ಲಿಲ್ವೇ? ಬರೀ ಡೌ ನನ್ನ ಮಕ್ಕಳು, ಬೆಳಗ್ಗೆ ದೇವಸ್ಥಾನ ಏನು, ಚರ್ಚ್ ಏನು, ಮಸೀದಿ ಏನು, ಓ ನನ್ನ ಮಕ್ಕಳು ಬರೀ ಬುಟಾಟಿಗೆ ಮಾಡೋದು ಮಾತ್ರ ಮನೆಯಾಳ ಕೆಲಸ ಕಳ್ಳ. ಅವನ್ನ ಇವನ್ ಹಾಳು ಮಾಡೋದು, ಇವನ್ನ ಅವನ್ನ ಹಾಳು ಮಾಡೋದು ಇಷ್ಟಯ. ಲೇ ಎನ್ ಎಸ್, ನಿನಗೊಂದು ವಿಷಯ ಗೊತ್ತೇನಲ್ಲ. ಅಯ್ಯಯ್ಯಪ್ಪೋ ಹೇಳಿದ್ರಲ್ವೇಣ ಗೊತ್ತಾಗೋದು, ಅದೇನು ಹೇಳು. ನಮ್ಮ ಈ ಭಾರತ ದೇಶದಾಗೆ ಒಬ್ಬರ ಕಾಲನ ಒಬ್ಬರು ಹೆಂಗೆ ಹೇಳಿದ್ದಾರೆ ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಕಳ್ಳ. ಏನದು? ಒಂದ್ಸಲ ಅಮೇರಿಕಾದವರು, ಜಪಾನ್ದವರು, ಈ ನಮ್ಮ ಭಾರತದವರು ಸೇರಿಕೊಂಡು ಯಾವುದೋ ಇನ್ನೊಂದು ದೇಶಕ್ಕೆ ಏಡಿಕಾಯಿಗಳನ್ನ ಎಕ್ಸ್ಪೋರ್ಟಿಂಗ್ ಮಾಡ್ತಾ ಇದ್ರಂತೆ ಕಳ್ಳ. ಆಮೇಲೆ ಸರಿ, ಅಲ್ಲೇ ಹಡಗಿನ ಕ್ಯಾಪ್ಟನ್ನು ಇವರೆಲ್ಲ ಸರಿಯಾಗಿ ಪ್ಯಾಕಿಂಗ್ ಮಾಡೋರು ಇಲ್ವೋ ಅಂತ ಚೆಕಿಂಗ್ ಮಾಡೋದಕ್ಕೆ ಬಂದು ನೋಡ್ತಾನೆ. ಈ ಜಪಾನ್ ದೇಶದವರು, ಅಮೇರಿಕಾ ದೇಶದವರು ಅವ್ರವ್ರ ಏಡಿಕಾಯಿಗಳ ಡಬ್ಬಾನ ಫುಲ್ ಭದ್ರ ಮಾಡಿ ಮುಚ್ಚಳ ಹಾಕಿ ಇಟ್ಟಿದ್ರಂತೆ. ಆದರೆ ನಮ್ಮ ಭವ್ಯ ಭಾರತದ ವ್ಯಾಪಾರಿ ಮಹಾನುಭಾವರು ಒಂದು ಸಾಮಾನ್ಯ ಮುಚ್ಚಳನೂ ಮುಚ್ಚಿರಲ್ವಂತೆ ಕಳ್ಳ. ಅಯ್ಯಯ್ಯಪ್ಪ, ಎಲ್ಲ ಏಡಿಕಾಯಿಗಳು ಡ್ರಮ್ಮಿಂದ ಆಚೆಗೆ ಹೋಗಿ ಸಮುದ್ರ ಸೇರ್ಬಿಡಕ್ಕಿಲ್ವಾ? ಅದು ಹೆಂಗ್ಲಾ ಡ್ರಮ್ಮಿಂದ ಆಚೆ ಹೋಗ್ತವೆ ನಮ್ಮ ದೇಶದ ಏಡಿಕಾಯಿಗಳು? ಹೇಳ್ತೀನಿ ಕೇಳ. ಆ ಅಡಿಗಿನ ಕ್ಯಾಪ್ಟನ್ ಬಂದು ನಮ್ಮ ಮುಚ್ಚಳ ತೆಗೆ ಡ್ರಮ್ನೊಳಗೆ ನೋಡ್ತಾನೆ. ಒಂದು ಏಡಿಕಾಯಿ ಹಂಗೇ ಮೇಲ್ಬೋತಾ ಇದ್ರೆ ಇನ್ನೊಂದು ಏಡಿಕಾಯಿ ಅದ್ರ ಕಾಲು ಎಳಿತಾ ಇತ್ತಂತೆ ಕಳ್ಳ. ಮೇಲತ್ತೋದಕ್ಕೂ ಬಿಡ್ಲಿಲ್ವಂತೆ ಕಳ್ಳ, ಮೇಲತ್ತೋದಕ್ಕೂ ಬಿಡ್ಲಿಲ್ವಂತೆ. ಹೌದಾ? ಏನು ಹೌದಾ ಅಂತ ಹಂಗೆ ಬಾಯಿ ಬಿಟ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಏಯ್, ನಮ್ಮ ಜನ ಮಾತ್ರ ಅಲ್ಲ ಕಳ್ಳ, ನಮ್ಮ ದೇಶದ ಪ್ರಾಣಿಗಳು, ಹುಳ ಉಪ್ಟೆಗಳು ಮೇಲ್ ಬರೋರ್ನ ಮೇಲ್ ಬರೋದಕ್ಕೂ ಬಿಡಾಕಿಲ್ಲ ಕಳ್ಳ. ಅದಕ್ಕೆ ಅಲ್ವೇನಲ್ಲ, ನಮ್ಮ ದೇಶ ಕಾಲೆಳೆಯ ಕಬಡ್ಡಿ ಆಡ್ದಾಗೆ ಪಸ್ಟು. ಅಣ್ಣ, ನಮ್ಮವರು ಇಷ್ಟೊಂದು ದೇವಸ್ಥಾನ ದೇವ್ರಂತ ಇಟ್ಕೊಂಡಿರೋದು ಯಾಕೆ ಗೊತ್ತೇನಣ್ಣ? ಮುಗ್ಧರಿಗೆ ದೇವ್ರ ಭಯ ತೋರಿಸಿ ಕಾರ್ಯ ಸಾಧಿಸ್ಕೊಳ್ಳೋದಕ್ಕೆ. ಇವತ್ತು ದೇಶದಲ್ಲಿ ಸರ್ಕಾರ ಸೂತ ಇರೋದು ಮಠಾಧಿಪತಿಗಳ ಕೈನಾಗೆ ಅಲ್ವಾ? ಕಾವಿ ಹಾಕೊಂಡವರು ಹೇಳಿದ ಮಾತೇ ಇಲ್ಲಿ ವೇದವಾಕ್ಯ ಕನ್ನಡ. ನೋಡ್ಲ ಎನ್ ಎಸ್, ಒಂದು ಮಾತು ಹೇಳ್ತೀನಿ ಚೆನ್ನಾಗಿ ಜಪ್ತಿ ಇಟ್ಗ. ಹಣಕ್ಕೊಂದೇವರು, ವಿದ್ಯೆಗೊಂದೇವರು, ಶಕ್ತಿಗೊಂದೇವರು ಅಂತ ಇರೋದು ನಮ್ಮ ಭವ್ಯ ಭಾರತ ಒಂದರಲ್ಲೇ ಕಣ್ಲ. ಏನಂತೀಯ? ತೀರಿದ್ರಣ್ಣ, ಸತ್ಯವಾದ ಮಾತೇ ಕಣ. ಆದರೆ ಹಣ, ವಿದ್ಯೆ, ಶಕ್ತಿ ಮೂರು ಇಲ್ಲದೆ ಇರೋದು ಈ ದೇಶದಲ್ಲೇ ಕಣಯ್ಯ. ಇದ್ರ ಮ್ಯಾಗೆ ನೀನೇ ಈ ದೇಶದ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಲಾ. ತೀರಿದ್ರಣ್ಣ, ನಾನು ನಿಮ್ಮನ್ನೊಂದು ಮಾತು ಕೇಳ. ಕೇಳ. ಕೆಳಗಡೆ ಇದ್ದಾಗ ನಾಗಮಂಗಲ ಕಿಟ್ಟಿ ಕೇಳ್ತಾ ಇದ್ಯಾ, ಮ್ಯಾಕೆ ಬಂದ ಮೇಲೆ ನೀನು ಕೇಳ್ತಾ ಇದ್ಯಾ? ಕೇಳ. ಅಲ್ಲ, ನೀವು ಸತ್ತು ಈ ಸ್ವರ್ಗ ಸೇರಿ ಆಯಾಗಿ ದೇವಲೋಕದಾಗಿದ್ರು ಆ ಭಾರತದ ಬಗ್ಗೆನೇ ಯೋಚನೆ ಮಾಡ್ತಿದ್ರಲ್ಲ, ಯಾಕೆ? ಏಯ್, ಅದು ನನಗೆ ಜನ್ಮ ಕೊಟ್ಟ ಭೂಮಿ ಕಣ್ಲ. ನಾನಲ್ಲಿರೋ ಗಂಟ ನನಗೆ ಉಸಿರಾಡಕ್ಕೆ ಗಾಳಿ, ದಾಹಕ್ಕೆ ನೀರು, ತಂಪು ಮಾಡ್ಕೊಳ್ಳೋದಕ್ಕೆ ಎಣ್ಣೆ, ಹಸಿವಾದಾಗ ಅನ್ನ ಕೊಟ್ಟು ನಾನು ಬೆಳೆದ ಮ್ಯಾಕೆ ನನಗೆ ಹೆಸರು ತಂದು ಕೊಟ್ಟು ಅಪ್ಪಿ ಮುದ್ದಾಡಿದ ನೆಲ ಕಣ್ಲ, ಪವಿತ್ರವಾದ ಭರತ ಭೂಮಿ ಕಣ್ಲ. ಅದನ್ನ ನಾನು ಈ ದೇವಲೋಕಕ್ಕೆ ಬಂದ ಅಂತ ಮರೆಯಕ್ಕಾಯ್ತದೇನಲ್ಲ. ಆ ಇಂದ್ರನ ಪದವಿ ಅಲ್ಲ, ಆ ಹರಿಹರ ಬ್ರಹ್ಮನ ಪದವಿ ನನಗೆ ಸಿಕ್ಕಿದ್ರು ನಾನು ಭಾರತೀಯ ಅನ್ನೋದನ್ನು ಮಾತ್ರ ಮರೆಯಕ್ಕಿಲ್ಲ. ಮೇರಾ ಭಾರತ ಮಹಾನ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನನ್ನ ಮುಂದಿನ ಜನ್ಮ ಈ ಧರ್ಮಭೂಮಿಯಲ್ಲೇ ಆಗ್ಲಿ ಅಂತ ಬೇಡ್ಕತೀನಿ. ನನ್ನ ಅಭಿಮಾನಿಗಳ ಮಡಿಲಲ್ಲಿ ಮತ್ತೆ ಬೆಳಿತೀನಿ. ಎಲ್ಲರಿಗೂ ಇಲ್ಲಿಂದಲೇ ಮನಃಪೂರ್ವಕವಾದ ನಮಸ್ಕಾರವನ್ನು ತಿಳಿಸ್ತೀನಿ.